संचलना मृदुमोक भंगी भाव सम्मिलन मृदुमोक भंगी भाव सम्मिलन भाव सम्मिलन भाव सम्मिलन मधुर सुधार से वीणा गाना वीणा गाना अद्भुत अनुपम न भूतो न भविष्यति नारद ಹೌದಮ್ಮ ನಾವು ಗಮನಿಸಲೇ ಇಲ್ಲ ಯಾರು ಗಮನಿಸಲಿಲ್ವಾ ಬಹಳ ಒಳ್ಳೆದಾಯ್ತು ನೋಡಿ ನಿಮ್ಮ ಈ ಕಲೆಯ ಕುರಿತಾದ ತನ್ಮಯತೆಯನ್ನು ಗಮನಿಸಿ ನಾನು ಲೋಕದ ಕಲಾವಿದರಿಗೆ ಹೇಳುವ ಕಿವಿ ಮಾತು ಯಾವ ಕಲಾವಿದನೇ ಆಗಲಿ ವೇದಿಕೆಗೆ ಬಂದವನು ಜನ ಎಷ್ಟು ಬಂದಿದ್ದಾರೆ ಎಷ್ಟು ಮಂದಿ ನೋಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೋಗಬಾರದು ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ನೋಡ್ಲಿಕ್ಕೆ ಹೋಗಬಾರದು ಅವ ಏನು ಮಾಡಬೇಕು ಅದನ್ನ ಕಣ್ಣು ಮುಚ್ಚಿಕೊಂಡು ಮಾಡ್ತಾ ಇರಬೇಕು ಏನು ಹೇಳ್ತೀರಮ್ಮ ಖಂಡಿತ ಹೌದು ಅದಲ್ಲ ವಿಷಯ ಕಾರ್ಯ ಇಲ್ಲದೆ ಒಂದು ಕಾರಣ ಇಲ್ಲ ಅಲ್ಲವೇ ಹಾಗಾದ್ರೆ ಈ ಹೊತ್ತು ಇಲ್ಲಿಗೆ ನೀನು ಬಂದಿದ್ದಿ ಲೋಕ ಸಂಚಾರಿ ನೀನು ಅಲ್ವೇ ಆ ಉದ್ದೇಶ ಏನು ಅಂತ ಕೇಳಬಹುದೇ ಅಗತ್ಯವಾಗಿ ಕೇಳಬೇಕಮ್ಮ ಯಾಕೆ ಬಂದಿದ್ದು ನೋಡ ಬಂದೇನು ಅದರ ಆಡದುಳಿಯೇನು ಆಡ ಬಂದೆನು ಅದರ ಆಡದುಳಿಯೇನು ಅದರ ಆಡದುಳಿಯೇನು ಆಡಿಕೊಳ್ಳುವುದು ರೂಢಿ ನಿಮ್ಮದು ಆಡಿಕೊಳ್ಳುವುದು ರೂಢಿ ನಿಮ್ಮದು ತಣಿದೆನೋ ಲೋಕಮಾತೆಯರೇ ನಾರದ ಎತ್ತಲೋ ಪ್ರಯಾಣ ಹೊರಟಿದ್ದೆ ನಾನು ಒಮ್ಮೆ ಇತ್ತ ದೃಷ್ಟಿ ಹರಿಸಿದೆ ಇಲ್ಲಿಯ ವಿದ್ಯಮಾನವು ಗೋಚರವಾಯಿತು ಹತ್ತಿರವೇ ಬಂದು ನೋಡಿ ಹೋಗೋಣ ಎನ್ನುವ ಧಾವಂತದಿಂದ ಓಡೋಡಿ ಬಂದಿನಮ್ಮ ನೋಡಿದೆ ನೋಡಿ ತಣಿದೆ ದಣಿದೆ ಹೃದಯ ತುಂಬಿ ಹೋಯ್ತಮ್ಮ ಇಂತಹ ಕಲೆಯ ರಥದ ಉತಣ ಮತ್ತೊಂದೆಡೆ ಸಿಗಲಾರದು ಎನ್ನುವ ತೀರ್ಮಾನಕ್ಕೂ ನಾನು ಬಂದೆ ಆದ್ರೂ ನನ್ನದೊಂದು ಅಭ್ಯಾಸ ಉಂಟು ನೋಡಿ ನಾನು ಏನನ್ನು ನೋಡ್ತೇನೋ ಅದನ್ನು ಚೆನ್ನಾಗಿ ತಿಳಿದು ಆಡುವ ಅಭ್ಯಾಸ ಅದು ಒಳ್ಳೆಯದು ಅಲ್ವಾ ಮೂಕ ರಸಾಸ್ವಾದನೆ ಮಾಡಿದ ಹಾಗೆ ಆಗಬಾರದು ಅಲ್ವಾ ಆಡೋಣ ಅಂತಲೇ ಬಂದೆ ಹಾಡು ಬೇಡ ಸುಮ್ಮನೆ ಯಾಕೆ ಹೇಳ್ಬೇಕಂತ ಬಂದವ ಹೇಳುವುದಿಲ್ಲ ಸುಮ್ಮನೆ ಯಾಕೆ ಅಂತ ಕೇಳಿದ್ರೆ ನಿಜವಾಗಿ ಹೇಳಬೇಕು ಅಂತಲೇ ಬಂದದ್ದು ನಾನು ನೀವು ಹೇಳುವುದಾದ್ರೆ ನಮ್ಮಲ್ಲಿ ಕುತೂಹಲ ಉಂಟು ಕೇಳಬೇಕು ಬೇಡ ಸುಮ್ಮನೆ ಯಾಕೆ ಅಯ್ಯೋ ಆದಷ್ಟು ಬೇಗ ಹೇಳಬೇಕು ಯಾಕೆ ಗೊತ್ತಾ ನೀನು ಹೇಳೋ ಬೇಡು ಅಂತ ಹೇಳುವಾಗ್ಲೇ ನಮ್ಮ ಕುತೂಹಲ ಎನ್ನುವುದು ಅತಿ ಆಗ್ತಾ ಇದೆ ನಾನು ಅದನ್ನು ಕೆರಳಿಸುವುದಕ್ಕಾಗಿ ಹಾಗಾಡಿದ್ದು ಯಾಕೆ ಒಂದು ವಿಷಯ ನಮಗೆ ಸಿಕ್ತು ಅಂತ ಆಸಕ್ತಿ ಇಲ್ಲದೆ ಹೋದವರಲ್ಲಿ ಕೇಳಿದ ಪ್ರಯೋಜನ ಏನು ಕೇಳಬಲ್ಲವ ನಿಂಗೆ ಹೇಳುವುದು ಸಲ್ಲ. ಒಲಿದು ಕೇಳದೆ ಹೇಳುವವ ಎಳೆಯಲ್ಲಿ ಮೂರ್ಖ ಅಲ್ಲವೇ? ನಾನು ಅದಾಗಬಾರ್ದಲ್ಲ. ಹಾಗಾಗಿ ನಮಗೆ ಎಷ್ಟು ಆಸಕ್ತಿ ಇದೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಬೇಡ ಸುಮ್ಮನೆ ಅಷ್ಟೇ ಅಮ್ಮ. ಆದ್ರೆ ಆಡಬೇಕು ಸತ್ಯ. ನಾನು ಏನನ್ನು ಆಡಬೇಕು ಅಂತ ತೀರ್ಮಾನಿಸಿದ್ದೇನೋ ಅದು ರೂಢಿಯೆಲ್ಲವೂ ಆಡ್ತಾ ಇದೆ. ಮತ್ತೆ ನಾನು ಬಾಡ್ಲಿಕ್ಕೆ ನೋಡ್ತಿದೆ. ಎಲ್ಲರೂ ಆಡ್ತಾರಿಯೇ? ಹೌದು. ಹಾಗಾದ್ರೆ ನಮ್ಮ ಅವಗಾಹನೆಗೆ ಬಾರದೇ ಇದ್ದ ವಿಷಯ ಏನು? ಅದೆಲ್ಲಿ ಅಲ್ಲ, ಮರ್ತ್ಯಲೋಕದಲ್ಲಿ ದಿನ ಬೆಳಗಾದ್ರೆ ಸಾಕು ಪ್ರತಿಯೊಬ್ಬನ ಬಾಯಿ ಮಾತೇ ಮಾತು, ಮಾತೇ ಮಾತು, ಬಿಡುವಿಲ್ಲದ ಮಾತು. ಓಹೋ, ಏನ್ ಮಾತು? ಎಲ್ಲರೂ ಆಡುವ ಮಾತಿಗೆ ವಿಷಯ ಒಂದೇ, ಯಾರು ಶ್ರೇಷ್ಠರು ಎನ್ನುವುದೊಂದು ಪ್ರಶ್ನೆ. ನೋಡಿ, ಅದು ಪ್ರಳಯ ಆದರೂ ಆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಹಾಗಂತ ಆ ಮಾನವನ ಬಾಳಿನ ಉತ್ಕರ್ಷೆಗೆ ಯಾವ ಶಕ್ತಿ ಶ್ರೇಷ್ಠ ಎನ್ನುವುದು ಪ್ರಶ್ನೆ. ವಿತ್ತದ ಒಡತಿಯಾದಂತಹ ಲಕ್ಷ್ಮಿಯನ್ನು ಆರಾಧಿಸಿದ್ರೆ ಮಾನವನು ಶ್ರೇಷ್ಠನಾಗ್ತಾನೆಯೇ? ಶಕ್ತಿ ಸ್ವರೂಪಿಣಿಯಾದಂತಹ ಶಿವೆಯನ್ನು ಪೂಜಿಸಿದ್ರೆ ಮಾನವನು ಉನ್ನತಿಯನ್ನು ಏರುತ್ತಾನೆಯೇ? ವಿದ್ಯಾಭಿಮಾನಿ ದೇವತೆಯಾದ ಶಾರದಾ ಮಾತೆಯನ್ನು ಪೂಜಿಸಿದ್ರೆ ಮನುಷ್ಯನು ಶ್ರೇಷ್ಠನಾಗ್ತಾನೆಯೇ ಎನ್ನುವುದು ಕೇವಲ ಪ್ರಶ್ನೆಯಾಗಿದೆ ಬಿಟ್ರೆ ಉತ್ತರ ಮಾತ್ರ ಯಾರಿಗೂ ಸಿಗ್ಲಿಲ್ಲ. ನೀನು ಹೋಗಿದ್ದೀಯಲ್ಲ ನಾರದ. ಹೌದು, ಎಲ್ಲವನ್ನೂ ಬಲ್ಲವನಲ್ವೇ, ಉತ್ತರಿಸಬಹುದಿತ್ತಲ್ಲ. ಸರಿಯಾದ ಮಾತನ್ನು ಹೇಳಿದ್ರಿ, ನೀನೇ ಕೊಡಬಹುದಿತ್ತಲ್ಲ ಉತ್ತರ. ಜನರಿಗೆ ಹೊಳೆಯದ ಉತ್ತರವನ್ನು ತಿಳಿದು ನಾನು ಕೊಡ್ಬೇಕಿತ್ತು, ಆದ್ರೂ ಕೊಡ್ಲಿಲ್ಲ. ಯಾಕೆ? ನನಗೆ ಗೊತ್ತೇ ಇಲ್ಲ ಉತ್ತರ, ಹಾಗಾಗಿ ಕೊಡ್ಲಿಲ್ಲ. ನಾರದ, ಉತ್ತರ ಗೊತ್ತಾಗ್ಲಿಲ್ವಾ? ಇಲ್ಲಮ್ಮ. ಲಕ್ಷ್ಮೀ ನೋಡಿ ಲಕ್ಷ್ಮೀ ನೋಡಿ ಧನವೇ ಸೂಕ್ತವಾದದ್ದೇ ಅಲ್ವೇ? ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂತ ನಿನ್ನನ್ನ ಬ್ರಹ್ಮ ಮಾನಸ ಪುತ್ರ ಎನ್ನುವುದಾಗಿ ಕೊಂಡಾಡ್ತಾರೆ. ತ್ರಿಲೋಕ ಸಂಚಾರಿ ನೀನು. ಹೌದಮ್ಮ. ಈ ವಿಷಯವನ್ನ ಕೇಳಿದಂತ ನೀನು ನಾವು ಮೂವರಿರುವಂತಹ ಸ್ಥಳ ಅಂತ ಇಲ್ಲಿಗೆ ಬಂದಿದ್ದೀಯಾ ಅಂತ ಆಯ್ತು. ಹೌದಮ್ಮ. ಖಂಡಿತವಾಗಿ ಉತ್ತರಿಸಲೇಬೇಕು. ಹೇಳಮ್ಮ. ಉತ್ತರವನ್ನು ಅವರು ಕೇಳಿದಾಗ ತಕ್ಷಣದಲ್ಲೇ ಉತ್ತರವನ್ನು ನೀನು ಕೊಡಬಹುದಾಗಿತ್ತು, ಆದ್ರೂ ಕೊಡದೆ ನಮ್ಮಿಂದಲೇ ಉತ್ತರವನ್ನ ಕಾಯುತ್ತೀಯಾ ಅಂತ ಆಯ್ತು. ನೀನು ಹೇಳಬಹುದಾಗಿತ್ತು ಏನು? ಲಕ್ಷ್ಮೀ ಶ್ರೇಷ್ಠ ಎನ್ನುವುದಾಗಿ. ಯಾಕೆ ಅಂತ ಕೇಳಿದ್ರೆ? ಯಾಕೆ ಅಂತ ಕೇಳಿದ್ರೆ ನಿನಗೆ ಕೊಡುವುದಕ್ಕೆ ಉತ್ತರ ಇಲ್ಲ ಅಲ್ವಾ? ಅದನ್ನ ಈಗ ನಾನು ಸೂಚಿಸ್ತೇನೆ. ಯಾಕೆ ಗೊತ್ತಾ? ಒಂದು ಉದಾಹರಣೆಯನ್ನ ಕೊಡಬಲ್ಲೆ. ಈ ಭೂಲೋಕದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಕಾರ್ಯಕ್ರಮವನ್ನ ನೋಡುವುದಕ್ಕೆ ಬರಬೇಕು ಅಂತ ಆದ್ರೆ ಹಾಗೆ ಬರುವುದಿಲ್ಲ, ಹಣವನ್ನೇ ಕೊಟ್ಟು ಬರಬೇಕು. ಹೆಚ್ಚಿನ ಹಣ ಕೊಟ್ಟವರನ್ನ ಮುಂದಿನ ಪಂಕ್ತಿಯಲ್ಲಿ ಕುಳ್ಳಿರಿಸ್ತಾರೆ. ಕಡಿಮೆ ಹಣ ಕೊಟ್ಟವರನ್ನ ಹಿಂದೆ ತೆಗೆದುಕೊಂಡು ಹೋಗಿ ಕುಳ್ಳಿಸ್ತಾರೆ. ಹಾಗಾಗಿ ಹಣವೇ ಶ್ರೇಷ್ಠ. ಹಣ ಇದ್ದವರು ಮುಂದೆ ಕೂರ್ತಾರ. ಹೌದು, ಕೆಲವರು ಗೌರವದಿಂದ ಬಂದು ಕೂತ್ಕೊಳ್ತಾರಲ್ಲಮ್ಮ. ಅದಕ್ಕೂ ಕಾರಣ ಉಂಟು. ಏನು? ಅವರಲ್ಲಿ ಬೇಕಾದಷ್ಟು ಸಂಪತ್ತುಂಟು, ಗೌರವಾನ್ವಿತ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಅವರವನ್ನ ಗೌರವದಿಂದ ತಂದು ಕುಳ್ಳಿಸ್ತಾರೆ. ಹೌದಾ? ಮತ್ತೆ ವಿದ್ಯೆ ಕಲಿಬೇಕು ಅಂತ ಆದ್ರೆ ಹಣವನ್ನೇ ಖರ್ಚು ಮಾಡಬೇಕಾಗ್ತದೆ, ವೆಚ್ಚವನ್ನು ಮಾಡಬೇಕಾಗ್ತದೆ. ಮತ್ತೆ ದೇಹವನ್ನು ಬೆಳೆಸ್ಕೊಳ್ಬೇಕು, ಶಕ್ತಿಯನ್ನ ಪಡೆಯಬೇಕು ಅಂತ ಆದ್ರೆ ಹಣವನ್ನೇ ಕೊಟ್ಟು ಒಳ್ಳೆ ಆಹಾರವನ್ನ ಸೇವಿಸಬೇಕು ಅಲ್ವೇ? ಆದ್ದರಿಂದ ಧನವೇ ಶ್ರೇಷ್ಠ ಎನ್ನುವುದಾಗಿ ನಾನು ಹೇಳಿಕೊಳ್ತೇನೆ. ಹೋಗಿ ಹೇಳಿಬಿಡು. ಎಲ್ಲಿ ಹೊರಟಿದ್ದು? ಭೂಲೋಕಕ್ಕೆ. ಅವಳು ಹೇಳಿದ ಮಾತು ಅದೇ ಸರಿ ಎಂದು ನಂಬಿದಂತ ನೀನು ಹೊರಡುವುದಕ್ಕೆ ಪ್ರಾರಂಭ ಮಾಡಿದ್ದ. ನೀವು ಹೇಳಿದ್ರೆ ಈಗ ನಾನು ಕೇಳುವುದಿಲ್ಲ ಅಂತ ಹೇಳಿದ್ನಾ? ಕೇಳ್ತೀಯಾ? ಹಾಗಾದ್ರೆ ಹೇಳ್ತೇನೆ ಕೇಳು. ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ಶಕ್ತಿಗಿಂತ ಮಿಗಿಲಾದ ಶಕ್ತಿ ಇನ್ನೊಂದಿಲ್ಲ. ಆದ್ದರಿಂದ ಬಲಸ್ಯ ಪೃಥ್ವಿ ಮಾತುಂಟು ಎಂಬ ಮಾತುಂಟಲ್ಲ, ಆ ಕಾರಣವಾಗಿ ಬರೀ ನನ್ನ ಬಗ್ಗೆ ಹೊಗಳಿಕೆಗೊಂಡಿದ್ದಲ್ಲ ಇದು. ಉದಾಹರಣೆ ಸಹಿತ ಉತ್ತರಿಸ್ತೇನೆ. ಏನು? ಯಾಕೆ ಗೊತ್ತಾ? ಒಂದು ನಾಡಿನ ಅಧಿಕಾರಿ ಅಪಾರವಾದಂತಹ ಸಂಪತ್ತನ್ನ ಗಳಿಸಿರ್ತಾನೆ. ಆದರೆ ಆ ಸಂಪತ್ತನ್ನ ರಕ್ಷಣೆ ಮಾಡಿದುಕೊಳ್ಳುವುದಕ್ಕೋಸ್ಕರ ಶಕ್ತಿ ಮಿಗಿಲಾಗಿ ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಅರಿಗಳು ಆಕ್ರಮಣ ಮಾಡ್ತಾರೆ. ಆಮೇಲೆ ಇವನಲ್ಲಿರುವಂತಹ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿತಾರೆ. ಆ ನೆಲೆಯಲ್ಲಿ ಹೇಳೋದಾದ್ರೆ ಶಕ್ತಿಯೇ ಮಿಗಿಲು. ಏಳು ಬೀಳುಗಳಿಲ್ಲವೆಂದಿಗೆ ಮೇಲು ಕೀಳುಗಳಿಲ್ಲ. ಬಾಳಿನಲ್ಲಿ ಸುಖ ಶಾಂತಿ ನೀಡುವ ಆಳುತನ ವ್ಯಕ್ತಿತ್ವ ವಿಕಸನಗೊಳ್ಳುವುದಲಿ. ಬಾಳಿನಲ್ಲಿ ಸುಖ ಶಾಂತಿ ನೀಡುವ ಆಳುತನ ವ್ಯಕ್ತಿತ್ವ ವಿಕಸನಗೊಳ್ಳುವುದಲಿ. ಧನ ಕನಕ ಶಕ್ತಿಯನ ಈಯುದ ವಿದ್ಯೆ ಅವರಿಬ್ಬರು ಅವರ ಅಭಿಪ್ರಾಯವನ್ನು ಹೇಳಿದ್ರು. ಹೌದಮ್ಮ. ಹಾಗೆಂದು ಅದೇ ಅಂತಿಮ ತೀರ್ಮಾನವೆಂದು ನೀನು? ಹಾಗೇನಿಲ್ಲಮ್ಮ. ಇಲ್ವಲ್ಲ? ಇಲ್ಲ. ಹಾಗಾದ್ರೆ ನಾನು ಹೇಳುವುದಿಷ್ಟೇ. ಏನು? ಪ್ರಪಂಚದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ವಿಕಸನಗೊಳ್ಳಬೇಕು ಅಂತಿದ್ರೆ ಅಂತವರಲ್ಲಿ ವಿದ್ಯೆಯೇ ಬೇಕು. ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಕ್ತಿ ಕಾಂತೇವ ಚಾಪಿ ರಮಯತ್ ಯಾಪನೀಯ ಖೇದಂ ಕಿಂ ಕಿಂ ನ ಸಾಧಯತೆ ಕಲ್ಪಲತೇವ ವಿದ್ಯಾ. ಹೌದಲ್ಲ? ಹೌದಮ್ಮ. ಜ್ಞಾನಿಗಳ ಅಭಿಮತ ಆಗಿದೆ. ತಾಯಿ ಹಾಗೆ ಸಂರಕ್ಷಣೆ ಮಾಡ್ತದೆ, ತಂದೆಯ ಹಾಗೆ ಹಿತವನ್ನು ಬಯಸ್ತದೆ. ಗಂಡನೊಬ್ಬ ಮುಂದೇನು ಮುಂದೇನು ಅಂತ ದಾರಿ ಕಾಣದೆ ಚಡಪಡಿಸುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಕಲಿತಂತಹ ವಿದ್ಯೆ ಅವನ ಮನಸ್ಸಿಗೆ ಸಾಂತ್ವನವನ್ನು ಹೇಳ್ತದೆ. ಮಾತ್ರವಲ್ಲ, ವಿದ್ಯೆಯ ಸರ್ವರಿಂದಲೂ ಪೂಜ್ಯತೆಯನ್ನು ಪಡೆಯುತ್ತದೆ. ಹೌದಮ್ಮ. ಒಬ್ಬ ಕುರೂಪಿಯಾಗಿರ್ಲಿ, ಆತನು ವಿದ್ಯಾವಂತ ಅಂತ ಆದ್ರೆ ಅವನ ಮುಖದಲ್ಲಿ ತೇಜಸ್ಸು ಓಜಸ್ಸು ಕಾಂತಿ ತನ್ನಿಂತಾನೇ ಮೂಡುತ್ತದೆ. ಹೌದಲ್ಲ? ಹೌದು. ಆದ್ರಿಂದಲೇ ಈಗ ಉಳಿದ ಸಂಪತ್ತು ಅದಕ್ಕೆ ಅಪಾಯವಿದೆ. ಹೌದು. ಬೇಕಷ್ಟು ಧನ ಕನಕಾದಿಗಳನ್ನು ಸಂಗ್ರಹಿಸಿಟ್ಟಿರಿ, ಆದರೆ ಕಳ್ಳರ ಭಯವಿದೆ, ಬೆಂಕಿಯ ಭಯವಿದೆ, ದುಷ್ಪುತ್ರರು ಹುಟ್ಟಿ ಅದನ್ನು ನಾಶ ಮಾಡುವ ಭಯವಿದೆ. ಹೌದು. ಆದ್ದರಿಂದ ಈ ಸಂಪತ್ತು ಅನ್ನುವುದು ಶಾಶ್ವತವಾದದ್ದಲ್ಲ. ವಿದ್ಯೆ ಶಾಶ್ವತ. ಯಾಕೆ? ಯಾಕೆ ವಿದ್ಯಾ ವಿನಯ ಇದು ಒಂದಾಗಿರಬೇಕು. ಆದ್ರಿಂದಲೇ ವಿದ್ಯಾದಿ ದೇವತೆಯಾದಂತಹ ಸರಸ್ವತಿ ನಾನು ವಿನಯದ ಉಡುಪನ್ನು ತೊಟ್ಟು ಮೆರೆಯಬೇಕು, ದರ್ಪದ ಕವಚವನ್ನು ತೊಡುವುದಲ್ಲವಪ್ಪ. ಆದ್ರಿಂದ ನಾನು ಹೇಳುವುದೇನು, ಇನ್ನು ಶಕ್ತಿ ಅಂತ ಯೋಚಿಸಿದ್ರೆ ಶಕ್ತಿ ಶಾಶ್ವತವೇ, ಖಂಡಿತ ಇಲ್ಲ. ರೋಗದಿಂದ 2 ದಿನ ನರಳಿದ್ರೆ ಮತ್ತೆ ಹೇಳಬೇಕಾದ್ರೆ ಕಷ್ಟವಾದೀತು. ಅವನನ್ನೇ ತಿಳಿಸ್ಲಿಕ್ಕೆ 4 ಜನ ಬೇಕು ಅಲ್ವೇ? ಹೌದಮ್ಮ. ಆದ್ರಿಂದ ಶಕ್ತಿ ಪ್ರಧಾನ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ವಿದ್ಯೆ ಮತ್ತೊಬ್ಬರಿಂದ ಅಪಹರಿಸುವುದಕ್ಕೆ ಆಗುವುದಿಲ್ಲ. ವಿದ್ಯಾ ಸಂಪದವೆನ್ನುವುದು ಶಾಶ್ವತ. ಮತ್ತೊಬ್ಬರಿಗೆ ನಾವು ಅದನ್ನು ಕೊಟ್ಟಷ್ಟು ನಮ್ಮಲ್ಲಿ ವೃದ್ಧಿಸ್ತದೆ. ಉಳಿದದ್ದು ಕೊಟ್ರೆ ಅಷ್ಟಂಶ ನಷ್ಟ ಆಗ್ತದೆ. ಆದುದರಿಂದ ಸದಾ ಕಾಲದಲ್ಲಿಯೂ ಸರ್ವರಿಂದಲೂ ಮಾನ್ಯತೆಯನ್ನು ಪಡೆಯುವಂತಹದ್ದು ವಿದ್ಯೆ ಎನ್ನುವುದು ನೀನು ಮನಗಂಡು ಎಲ್ಲವರಿಗೂ ಇದನ್ನು ತಿಳಿಯೇ ಹೇಳಬೇಕು. ಒಂದು ಗುಟ್ಟು ಹೇಳೇನಮ್ಮ. ಅವರಿಗೂ ಒಮ್ಮೆ ಹೇಳಿಬಿಡ್ತೀನಿ. ಕೊಟ್ಟು ಕೊಟ್ಟು ಕೊಟ್ಟೊಂದ ಪೇಳುವೆನು ಜಗನ್ಮೋತಿಯರಿ ಸಿಟ್ಟು ಮಾಡಲು ಬೇಡಿನ್ನು ಜಗನ್ಮೋತಿಯರಿ ಸಿಟ್ಟು ಮಾಡಲು ಬೇಡಿನ್ನು ಕೊಟ್ಟು ಕಳೆಯುವುದಲ್ಲ ಕೆಟ್ಟು ಹೋಗುವುದಿಲ್ಲ, ಕೊಟ್ಟು ಕಳೆಯುವುದಲ್ಲ ಕೆಟ್ಟು ಹೋಗುವುದಿಲ್ಲ, ಬಿಟ್ಟರೆ ಉಳಿವಿಲ್ಲ ಗಟ್ಟಿಯಾದುದು ಸೊಲ್ಲ, ಬಿಟ್ಟರೆ ಉಳಿವಿಲ್ಲ ಗಟ್ಟಿಯಾದುದು ಸೊಲ್ಲ ಗಮನವಿಟ್ಟು ಕೇಳಿದೆನಮ್ಮ. ಸತ್ಯ ಯಾವುದು ಎನ್ನುವ ತೀರ್ಮಾನಕ್ಕೂ ನಾನು ಬಂದಿದ್ದೇನೆ ಅಮ್ಮ. ಆದ್ದರಿಂದಲೇ ಗುಟ್ಟೊಂದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೇಳೋಣ. ಲೋಗರಿಗೆ ಹೇಳುವುದು ಆಮೇಲೆ, ಮೊದಲಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ದಯವಿಟ್ಟು ನನ್ನದೊಂದು ಪ್ರಾರ್ಥನೆ ಅಮ್ಮ. ಏನು? ನನ್ನ ಮಾತನ್ನು ಕೇಳಿ ಯಾರು ಸಿಟ್ಟು ಮಾಡಬಾರದು ಅಂತ ಪ್ರಾರ್ಥಿಸಿಕೊಳ್ತೇನೆ. ಇಲ್ಲ ನಾರದ, ಸಿಟ್ಟು ಯಾಕೆ ಬರ್ತದೆ ನಮಗೆ? ಮೊದಲಾಗಿ ಲಕ್ಷ್ಮೀದೇವಿ ಹೇಳಿದ್ರು, ಧನವೇ ಶ್ರೇಷ್ಠ ಶ್ರೇಷ್ಠ, ಆದ್ದರಿಂದ ತನ್ನನ್ನು ಆರಾಧಿಸಬೇಕು ಲೋಗರು ಎಂದು. ಧನಕ್ಕಿರುವ ಗತಿಯು ಮೂರಮ್ಮ. ಏನು? ದಾನ, ಭೋಗ, ನಾಶ. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾಶವಾಗುವುದಕ್ಕಿರುವುದೇ ಧನಕ್ಕಿರುವ ಗತಿ ಹಾಗೂ ಸ್ಥಿತಿ. ಅಂತದ್ದು ಶಾಶ್ವತವಲ್ಲದ್ದು ಶ್ರೇಷ್ಠವಾಗುವುದಕ್ಕೆ ಸಾಧ್ಯವೇ? ಆದ್ದರಿಂದ ಲಕ್ಷ್ಮಿಯನ್ನು ಆ ವಿಭಾಗದಲ್ಲಿ ಆರಾಧಿಸಬೇಕು ಅಂತ ನಾನು ಖಂಡಿತ ಹೇಳುವುದಿಲ್ಲ. ಅದು ಬೇಡ. ಶಕ್ತಿ ಶ್ರೇಷ್ಠವೆಂದು ಶಿವೆಯಾದ ತಮ್ಮನ್ನು ಆರಾಧಿಸಬೇಕೇ? ಶಕ್ತಿ ಇರುವುದೆಲ್ಲಮ್ಮ ಎಲ್ಲಿ? ದೇಹದಲ್ಲಿ. ಆ ದೇಹವೇ ಶಾಶ್ವತ ಅಲ್ಲ, ಅದರಲ್ಲಿರುವಂತಹ ಶಕ್ತಿಯಾದರೂ ಶ್ರೇಷ್ಠವಾಗುವುದು ಸಾಧ್ಯವೇ ಇಲ್ಲವಾ? ಹಾಗಂತ ಆ ವಿಭಾಗದಲ್ಲಿ ನಿಮ್ಮನ್ನು ಪೂಜಿಸಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಶ್ರೇಷ್ಠ ಯಾವುದು? ಯಾವುದು? ವಿದ್ಯೆ ಶ್ರೇಷ್ಠ. ವಿದ್ಯಾಭಿಮಾನಿ ದೇವತೆಯಾದ ಶಾರದಾದೇವಿ ಶ್ರೇಷ್ಠ. ಹೌದು. ಚರ ಎಂದರೆ ನಾಶ ಉಳ್ಳದ್ದು ಅಂತ ಅರ್ಥ, ಅಕ್ಷರ ಎಂದರೆ ನಾಶ ಇಲ್ಲದ್ದು ಅಂತ ಅರ್ಥ. ಯಾವುದು ನಾಶ ಇಲ್ಲದೆ ಇರ್ತದೋ ಅದು ಪ್ರಪಂಚದಲ್ಲಿ ಶ್ರೇಷ್ಠತ್ವವನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ವಿದ್ಯೆಗಿರುವ ವಿಶೇಷವಾದ ಗುಣವೇನು? ಕೊಟ್ಟದ್ರಿಂದ ನಷ್ಟ ಆಗುವುದಿಲ್ಲ. ಅರಸನಿಗೆ ಸುಂಕ ಕೊಡಬೇಕಾದ ಅಗತ್ಯ ಇಲ್ಲ. ಭ್ರಾತೃಗಳು ಭಾಗ ಕೇಳಲಿಕ್ಕೆ ಬರುವುದಿಲ್ಲ. ಕಳ್ಳಕಾಕರಿಂದ ಕದಿಯುವುದಕ್ಕಾಗುವುದಿಲ್ಲ. ನಾವು ಎಷ್ಟೇ ಸಂಗ್ರಹ ಮಾಡಿದ್ರು ಅದು ನಮಗೆ ಭಾರ ಅಂತ ಅನ್ನಿಸುವುದಿಲ್ಲ. ಅದನ್ನು ವೆಚ್ಚ ಮಾಡಿದ ವರ್ಧಿಸುವ ಗುಣ ಇದ್ದರೆ ಅದು ವಿದ್ಯೆಗೆ ಮಾತ್ರ. ಆದ್ದರಿಂದ ಲೋಗರಿಗೆ ನಾನು ಹೇಳುವ ಕಿವಿ ಮಾತೇನು ಗೊತ್ತೇ? ಯಾವುದು? ವಿದ್ಯಾವಂತರಾಗಿ ಶಾರದಾ ಮಾತೆಯನ್ನು ಪೂಜೆ ಮಾಡಿ. ಅಮ್ಮಯ್ಯ ಕೈಯ ಬಿಡಿ ನಾನರಿಯೇನು ತಮ್ಮಯ್ಯ ಬೈಯ ಬೇಡಿ, ನಿಮ್ಮೊಳಗೆ ತೈಕೆ ಸುಮ್ಮನೆ ಕದನಾ ಸಮ್ಮತಿ ಇದ್ದರೆ ಬೇಡಿ ನೀ ಅದನ. ಅಮ್ಮಯ್ಯ ಅಮ್ಮಯ್ಯ ಕೈ ಬಿಡಿ ಕೈ ಬಿಡಿ ಅಮ್ಮ. ಏನು ಈಗ ಅರ್ಥ ಆಯ್ತು ಅಮ್ಮ ನನಗೆ. ಏನ್ ಅರ್ಥ ಆಯ್ತು? ನೀವು ಕೈ ಹಿಡಿದು ಎಳೆದಾಗ ನಾನೊಬ್ಬ ಹಣವಂತನಾಗಿರ್ತಿದ್ರೆ ಒಂದು 4 ಜನ ಉಪಚಾರಕ್ಕಾಗಿ ಆದ್ರೂ ಬನ್ನಿ ಅವನನ್ನು ಬಿಟ್ಟು ಬಿಡಿ ಅಂತ ಖಂಡಿತ ಬರ್ತಿದ್ರು ಅಲ್ವಾ? ಅದು ಬೇಡ. ಶಕ್ತಿ ಇರ್ತಿದ್ರೆ ಅಮ್ಮಯ್ಯ ಕೈ ಬಿಡಿ ಅಂತ ಹೇಳ್ತಿರ್ಲಿಲ್ಲ ಅಲ್ವಾ? ಅದು ಎರಡೂ ಇಲ್ಲವಾದ್ದರಿಂದ ದೀನನಾಗಿ ಬೇಡುವ ಸ್ಥಿತಿ ನಮಗೆ. ಅಮ್ಮಯ್ಯ ವಾದ ಮಾಡಬೇಡಿ, ವಾದದಿಂದ ನಿರ್ಣಯಾತ್ಮಕವಾದ ಉತ್ತರ ಯಾವತ್ತೂ ಸಿಗುವುದಿಲ್ಲ. ಹೋದ್ರೆ ನೀನು ಏಕಮುಖವಾದಂತಹ ಅಭಿಪ್ರಾಯವನ್ನ ತಳೆದಿದೆಯಲ್ಲ, ಅದಕ್ಕೆ ಈ ರೀತಿ ಸಿಟ್ಟ. ಅದಕ್ಕೆ ಹೇಳಲಿಕ್ಕೆ ಹೊರಟದ್ದು ನಾನು. ನಿಮ್ಮ ವ್ಯಕ್ತಿತ್ವಗಳ ಮೇಲೆ ನಿಮಗೆ ವಿಶ್ವಾಸ ಉಂಟಲ್ಲ, ಖಂಡಿತ ಅದನ್ನು ಲೋಕಕ್ಕೆ ನೀವೇ ಪ್ರಕಟಪಡಿಸಿದ್ರೆ ಹಾಗೆ. ಯಾರು ಶ್ರೇಷ್ಠರು ಎನ್ನುವುದನ್ನು, ಯಾರು ಶ್ರೇಷ್ಠರು ಎನ್ನುವುದನ್ನು ನಾವೇ ಕಾಣಿಸಿಕೊಡ್ಬೇಕು, ಈ ಲೋಕಕ್ಕೆ ಕಾಣಿಸಿಕೊಡ್ಬೇಕು. ಕಾಣಿಸಿಕೊಡ್ಬೇಕು ಅಂತ ಆದ್ರೆ ಒಂದು ಸ್ಥಳ ಬೇಕಲ್ಲ. ಹೌದು. ಸಪ್ತ ಕ್ಷೇತ್ರಗಳಲ್ಲಿ ಒಂದಾದದ್ದು ಯಾವಂತಿ. ಆವಂತಿ. ಹೌದು. ಅಲ್ಲಿಯ ಮಹಾರಾಜನಿಗೆ ಒಬ್ಬ ಪುತ್ರನನ್ನ ಕರುಣಿಸಿ, ಬೇಕಾದಷ್ಟು ಸಂಪತ್ತನ್ನು ಕರುಣಿಸಿ, ಧನವೇ ಶ್ರೇಷ್ಠ ಜ್ಯೇಷ್ಠ ಎನ್ನುವುದನ್ನು ಕಾಣಿಸಿಕೊಡ್ತೇನೆ. ಅದಲ್ಲದೆ ಹೋದ್ರೆ ಲಕ್ಷ್ಮೀನಾರಾಯಣನ ಹೆಂಡತಿ ಲಕ್ಷ್ಮೀ ದೇವಿ ನಾನಲ್ಲ. ನಾರದ, ನನ್ನ ಪ್ರತಿಜ್ಞೆಯನ್ನ ಕೇಳು. ಅದೇ ನಾಡಿನ ಸೇನಾಧಿಪತಿಗೆ ಒಬ್ಬ ಮಗನನ್ನ ಕರುಣಿಸಿ ಬಲವೇ ಶ್ರೇಷ್ಠ ಎನ್ನುವುದನ್ನ ಲೋಕಕ್ಕೆ ಸಾರಪಡುತ್ತೇನೆ. ಅಲ್ಲದೆ ಹೋದ್ರೆ ಪರಮೇಶ್ವರನ ಪತ್ನಿ ಪಾರ್ವತಿ ಅಲ್ಲ. ನಾರದ, ಅದೇ ಅವಂತಿಯ ಮಂತ್ರಿಯಾದಂತಹ ವಿನಯಸೇನನಿಗೆ ಒಬ್ಬ ಸತ್ಪುತ್ರನನ್ನು ದಯಪಾಲಿಸಿ ಆತನನ್ನು ಘನ ವಿದ್ವಾಂಸನನ್ನಾಗಿಸಿ ವಿದ್ಯೆಯೇ ಶ್ರೇಷ್ಠ ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ. ಅಷ್ಟು ಮಾಡದೆ ಹೋದ್ರೆ ಬ್ರಹ್ಮನ ರಾಣಿ ವಾಣಿ ವೀಣಾ ಪಾಣಿ ನಾನಲ್ಲ. ಇದಿಷ್ಟನ್ನು ನೋಡದೆ ಇದ್ರೆ ನಾನು ನಾರದನು ಅಲ್ಲ. ಅಷ್ಟೇ. ಲೋಕಮಾತೆಯರು ಪ್ರತಿಜ್ಞೆ ಮಾಡಿ ಅಂತರ್ಧನರಾಗಿ ಹೋದರು. ಹಾಗೆ ನೋಡೋಣ ಎನ್ನುವ ಕಾರಣಕ್ಕಾಗಿ ಭೂಮಿಗಿಳಿದು ಬಂದೆ. ಎಲ್ಲ 20 ವರ್ಷ ಕಳೆದೋಯ್ತಲ್ಲ, ಇಷ್ಟು ಬೇಗ ಹೇಗೆ ಕಳೀತು? ಹಾ, ದೇವಮಾನಕ್ಕೂ ಮನುಷ್ಯಮಾನಕ್ಕೂ ಇರುವ ವ್ಯತ್ಯಾಸ ಅಂದ್ರೆ ಹಾಗೆ. ಆವಂತಿಯ ನಗರದಲ್ಲಿ ಅರಸ ಕನಕವರ್ಮನಿಗೊಬ್ಬ ಮಗ ಧನವರ್ಧನ ಅಂತ ಹೆಸರು, ಧನಿಕನು. ಹೌದು. ಹಾಗೆ ಸೇನಾಧಿಪತಿ ಒಬ್ಬ ಮಗ ಗೋವಿಂದ ಸೇನಾ ಅಂತ ಸೇನಾಧಿಪತಿಯ ಹೆಸರು, ಹಾಗೆ ಅವನ ಮಗನ ಹೆಸರು ಭುಜಬಲ ಅಂತ ಹೆಸರು. ಬಲಿಷ್ಠನೂ ಹೌದು. ಆಮೇಲೆ ಮಂತ್ರಿ ವಿನಯ ಸೇನನಿಗೊಬ್ಬ ಮಗ ಚೈತ್ರ ತೇಜ ಅಂತ ಹೆಸರು, ವಿದ್ಯಾವಂತನೂ ಹೌದು. ಆ ಮೂವರೊಟ್ಟಾಗಿ ಏನ್ ಮಾಡ್ತಾರೆ ಎನ್ನುವುದನ್ನು ಎಲ್ಲರೊಟ್ಟಾಗಿ ನೋಡೋಣ. ಭೂಮಿಯೋಳು ಧನ ಕನಕ ಚೈತ್ರ ತೇಜ ನಮಿಸಿದ್ದೇನೆ ಪ್ರಭು. ಒಳ್ಳೆಯದಾಗಲಿ. ಸೇನಾಪತಿ ಭುಜಬಲ ದೊರೆ ಪ್ರಸಿದ್ಧವಾಗಿರುವಂತಹ ಅವಂತಿ ನಾಡಿದು ವರ್ತಮಾನ ಕಾಲದ ಪ್ರಭುವಾಗಿ ವಿಭುವಾಗಿ ರಂಜಿಸುತ್ತಾ ಇರುವವ ಧನಿಕ ಧನವರ್ಧನ ಭೂಪತಿ. ನಮ್ಮ ಊರಿನಲ್ಲಿ ಎಂದರೇನು, ಸುತ್ತಮುತ್ತಲಿನ ಅರಸ ಮಕ್ಕಳೆಲ್ಲರೂ ನಮ್ಮನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ಈ ರೀತಿಯಾಗಿ ಅದಕ್ಕೆ ಕಾರಣ ನಾನು ಸಂಗ್ರಹಿಸಿರುವಂತಹ ವಿಶೇಷವಾದಂತಹ ಧನ ಸಂಗ್ರಹಣೆ, ನಮ್ಮಲ್ಲಿರುವಂತಹ ಹೇರಳವಾದ ಸಂಪತ್ತು, ಇದನ್ನೆಲ್ಲ ಗುರುತಿಸಿ ನಮ್ಮ ಪಾಲಿಗೆ ಈ ರೀತಿಯ ಬಿರುದನ್ನ ಕೊಟ್ಟಿದ್ದಾರೆ. ಪರಂಪರಾನುಗತವಾಗಿ ಬಂದಿರುವಂತಹ ಅಧಿಕಾರ ನನ್ನ ಪಾಲಿಗೆ ಮಾತ್ರ ಅಲ್ಲ, ಹಿರಿಯರು ಗಳಿಸಿರುವಂತಹ ಕೀರ್ತಿಯನ್ನು ಉಳಿಸುವುದರತ್ತ ಸದಾ ಸರ್ವದ ಪ್ರಯತ್ನಶೀಲರು ನಾವು. ಅದಕ್ಕಿಂತಲೂ ನನ್ನ ಆಡಳಿತಕ್ಕೆ ಯಾವುದೇ ತೊಂದರೆ ಇದುವರೆಗೆ ಆಗಲಿಲ್ಲ. ಕಾರಣ, ಅಮಾತ್ಯನಾಗಿರುವಂತಹ ನೀನು, ಸೇನಾಪತಿಯಾಗಿರುವಂತಹ ಈ ಭುಜಬಲ, ನಮ್ಮ ಅಪ್ಪನ ಆಡಳಿತ ಕಾಲದಲ್ಲಿ ಇಲ್ಲಿಗೆ ಅಮಾತ್ಯನಾಗಿರುವಂತಹ ನಿನ್ನ ತಂದೆಯೇ ಆ ರೀತಿಯಾಗಿ ಅಪ್ಪನ ಆಡಳಿತಕ್ಕೆ ಯಾವುದೇ ನ್ಯೂನತೆ ತಂದವರಲ್ಲ. ಅಂತವರ ಮಗ ನೀನಾದ್ರಿಂದ ನೀನು ನಮ್ಮಲ್ಲಿ ಹೊಂದಾಣಿಕೆಯಿಂದಲೇ ಇದ್ದವ. ಈ ಭುಜಬಲನ ಅಪ್ಪನು ಹಾಗೆ ನಮ್ಮ ಅಪ್ಪನ ಆಡಳಿತದ ಕಾಲದಲ್ಲಿ ಇಲ್ಲಿಗೆ ಸೇನಾಪತಿ ಆಗಿದ್ದವ. ನಮ್ಮ ಆಡಳಿತಕ್ಕೆ ನೀವೆಲ್ಲ ಒಂದಾಗಿದ್ದೀರಿ. ವಿಷಯ ಅದಲ್ಲ. ಈಗ ಬಹಳ ಪ್ರಾಮುಖ್ಯವಾದಂತಹ ವಿಚಾರವೊಂದನ್ನು ನಿಮ್ಮಲ್ಲಿ ಚರ್ಚಿಸಬೇಕು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ಇತ್ತ ಕಡೆ ಕರೆಸಿಕೊಂಡದ್ದು ನಾನು. ಚೈತ್ರ ತೇಜ, ನಾವು ಆರಾಧಿಸುತ್ತಾ ಇರುವುದು ಆ ಲಕ್ಷ್ಮೀ ದೇವಿಯನ್ನ. ಆದ್ದರಿಂದಲೇ ಆ ಲಕ್ಷ್ಮೀ ದೇವಿಗೆ ಇಲ್ಲೊಂದು ಮಂದಿರ ನಿರ್ಮಾಣ ಆಗಬೇಕೆಂಬ ಕಾರಣಕ್ಕಾಗಿ ಆ ದೇವಸ್ಥಾನದ ಕಾರ್ಯವನ್ನು ನಾವು ನಡೆಸುತ್ತಾ ಇದ್ದವರು. ಅಸ್ಥಿ ಭಾರವನ್ನು ಹಾಕುವಂತಹ ಸಂದರ್ಭ ನಮಗೆ ಸಿಕ್ಕಿರುವುದು ಅಪಾರವಾದಂತಹ ನಿಧಿ. ಹಾಗಾಗಿ ಸಿಕ್ಕಿರುವಂತಹ ನಿಧಿಯನ್ನ ಮುಂದೇನು ಮಾಡುವುದು ಎನ್ನುವುದಾಗಿ ಯೋಚಿಸಿದುವಂತ ನಾನು ಒಂದು ನಿರ್ಧಾರಕ್ಕೂ ಬಂದಿದ್ದೇನೆ. ಆರಾಧಿಸುತ್ತಾ ಇರುವುದು ಲಕ್ಷ್ಮೀ ದೇವಿಯನ್ನ. ಆ ಮಹಾದೇವಿಗೆ ಇಂತಹ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಾಗಲೇ ನಮಗೆ ನಿಧಿ ದೊರಕಿದೆ ಎಂಬಲ್ಲಿಗೆ ಅದನ್ನ ಈ ದೇಗುಲದ ವೈಭವೀಕರಣಕ್ಕಾಗಿ ವಿನಿಯೋಗಿಸಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಇದಕ್ಕೆ ನಿಮ್ಮ ವಿಶ್ವವಿದ್ಯಾಲಯ ಒಂದು लक्ष्मी देविया देगुलवन्नु कट्टुवदक्कागि अस्थिभारवन्नु हाकुत्तिरुव कालदल्लि अपारवाद निधियोंदु प्राप्तवागिदे हीगे सिक्किदंतह निधियन्नु अदे देगुलद वैभवीकरणक्कागि तानु बळसुत्तेने इदर कुरिते निम्म अभिप्राय एनु अंत केळुत्तिद्दीरि ಅದು ಸರಿ ಪ್ರಭು ಎಷ್ಟು ವೈಭವದಿಂದ ದೇಗುಲವನ್ನು ಕಟ್ಟುವುದಿದ್ರು ನಮ್ಮ ಆವಂತಿಯಲ್ಲಿ ಸಂಪತ್ತಿಗೆ ಏನೋ ಕೊರತೆ ಇಲ್ಲ ಅಷ್ಟು ಸಿದ್ಧತೆ ಇದ್ದೆ ನಾವು ಹೊರಟವರು ಈಗ ಸಿಕ್ಕಿದಂತಹ ಈ ನಿಧಿಯನ್ನು ಅದಕ್ಕೆ ಬಳಸುವಂತಹ ಅವಶ್ಯ ಇಲ್ಲ ಅಂತ ನನಗೆ ಕಾಣಿಸುವುದು ಯಾಕಂದ್ರೆ ನಮ್ಮ ದೇಹ ಎನ್ನುವುದು ನಶ್ವರವಾದುದು ಲಕ್ಷ್ಮೀ ಸ್ತೋಯತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ಹೀಗೊಂದು ನುಡಿ ಇದೆ ಲಕ್ಷ್ಮಿ ಮಾತ್ರ ಅಲ್ಲ ಸೊಡರ ಕುಡಿಯಂತೆ ಚಲಿಸುವಂತಹ ಗುಣವುಳ್ಳವಳು ಅಷ್ಟೇ ಅಲ್ಲ ಶಾಶ್ವತವಾಗಿ ಎಲ್ಲಿಯೂ ನಿಲ್ಲುವ ಸ್ವಭಾವ ಗುಣ ಅವಳಿಗಿಲ್ಲ ಈ ಎಲ್ಲ ಹಿನ್ನೆಲೆಯಿಂದ ಈ ಸಂಪತ್ತು ಈ ವೈಭವ ಎಷ್ಟು ಸ್ಥಿರವಾದೀತು ಹಾಗಿದ್ರೆ ಸ್ಥಿರವಾದದ್ದು ಯಾವುದು ಅಕ್ಷರ ಅಕ್ಷರ ಅಂದ್ರೆ ನಾಶವುಳ್ಳದ್ದು ಅಕ್ಷರ ಅಂದ್ರೆ ನಾಶ ಇಲ್ಲದ್ದು ಅಂತ ಅರ್ಥ ಅಂತಹ ಅಕ್ಷರ ಜ್ಞಾನವನ್ನು ಈ ಲೋಕದ ಎಲ್ಲವರಿಗೂ ದಾನ ಮಾಡಿದೆ ಅಂತಾದ್ರೆ ಅದು ಸ್ಥಿರವಾದ ದಾನವಾದೀತು ಅನ್ನದಾನ ಮಾಡುವುದರಿಂದ ಒಂದು ಹೊತ್ತಿನ ಹಸಿವನ್ನು ನೀಗಬಹುದು ಅನ್ನದಾನಾತ್ ಪರಂ ದಾನಂ ವಿದ್ಯಾದಾನಂ ಅಥ ಪರಂ ಅದಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತಹ ದಾನವನ್ನು ಮಾಡಿದೆವು ಅಂತಾದ್ರೆ ಬದುಕಿನ ಹಸಿವನ್ನು ಇಂಗಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಅದಕ್ಕೆ ತಾವೊಂದು ವ್ಯವಸ್ಥೆಯನ್ನು ಮಾಡಬೇಕು ಸಮಾಜದಲ್ಲಿ ಅನೇಕ ಮಂದಿ ಪ್ರತಿಭಾನ್ವಿತಂತಹ ವಿದ್ಯಾರ್ಥಿಗಳಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವುದಕ್ಕೆ ಬೇಕಾದಂತಹ ಧನವಿಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ ಹೀಗೆ ಸಂಕಷ್ಟ ಪಡುತ್ತಿರುವವರಿಗೆ ಆ ಸಂಕಷ್ಟದಿಂದ ಅವರನ್ನು ಪಾರುಗಾಣಿಸುವುದಕ್ಕಾಗಿ ಒಂದು ವಿಶ್ವವಿದ್ಯಾಲಯವನ್ನೇ ತಾವು ಕಟ್ಟಿಸಬೇಕು ಪಾವನವಾದ ಕಾಶಿಯಲ್ಲೋ ಅಥವಾ ತಕ್ಷಶಿಲೆಯಲ್ಲೋ ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಮಾತ್ರ ವಿಶ್ವವಿದ್ಯಾಲಯ ಇದೆ ಎನ್ನುವುದನ್ನು ಕೇಳಿದ್ದೇವೆ ನಮ್ಮ ಅವಂತಿಯು ಒಂದು ಪುಣ್ಯಕ್ಷೇತ್ರವೇ ಇಲ್ಲೊಂದು ವಿಶ್ವವಿದ್ಯಾಲಯವನ್ನು ತಾವು ಕಟ್ಟಿಸಿದಿರಿ ಅಂತಾದ್ರೆ ತಾವು ಕೀರ್ತಿಭಾಜನರಾಗುವುದರಲ್ಲಿ ಅನುಮಾನ ಇಲ್ಲ ಸ್ಥಿರವಾದಂತಹ ವಿದ್ಯೆಯನ್ನು ಅನೇಕರು ಕಲಿಯುವುದಕ್ಕೆ ಅವಕಾಶವನ್ನು ತಾವು ಮಾಡಿಕೊಡಬೇಕು ನೀವು ಕಟ್ಟಿಸಿದಂತಹ ವಿಶ್ವವಿದ್ಯಾಲಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಲಿಯಲಿ ಅವರ ಬುದ್ಧಿ ಬಲಿಯಲಿ ಅವರಿಗೆ ಶಾರದಾ ಮಾತೆ ಒಲಿಯಲಿ ಸಮಾಜದಲ್ಲಿ ವಿದ್ವಾಂಸರ ಸಮೂಹವೇ ನಲಿಯಲಿ ಇದು ನನ್ನ ಅಭಿಪ್ರಾಯ ಪ್ರಭು. ಹಾಗೆ ಸಾಧ್ಯವೇ ಇಲ್ಲ. ಈಗ ನನ್ನ ಅಭಿಪ್ರಾಯಕ್ಕೆ ನೀವು ವಿರೋಧಿಸಿದ್ರು, ನಾನು ಮನಬಂದಂತೆ ಇದನ್ನ ಈ ದೇವಸ್ಥಾನದ ವೈಭವೀಕರಣಕ್ಕೆ ಅಂತ ವಿನಿಯೋಗಿಸಬಹುದು. ಏನೋ ನಮ್ಮ ಆತ್ಮೀಯರು ಎಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ಒಂದು ವಿಚಾರವನ್ನು ತಿಳಿಸಿದೆ. ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಬೇಕು, ಅದನ್ನ ನಿರ್ಮಾಣ ಮಾಡಲೇಬೇಕು ಅಂತಾದ್ರೆ ಈ ನಿಧಿ ಆಗಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಹೇರಳವಾದಂತಹ ಸಂಪತ್ತಿರುವುದರಿಂದ ಬೇರೆ ನಿಧಿಯನ್ನು ನಾವು ವಿನಿಯೋಗಿಸಿ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಬಹುದು. ಇದನ್ನು ನಾನು ದೇವಸ್ಥಾನದ ವೈಭವೀಕರಣಕ್ಕಾಗಿಯೇ ವಿನಿಯೋಗಿಸುವುದು ಯಾಕೆ? ನಾವು ಆರಾಧಿಸುತ್ತಿರುವಂತಹ ಸಿರಿಯ ದೇವಿ ನಮ್ಮ ಪಾಲಿಗೆ ಕರುಣಿಸಿದ್ದಾಳೆ. ಅವಳ ಅನುಗ್ರಹದಿಂದಲಾಗಿ ನಾವು ಇದನ್ನ ಪಡ್ಕೊಂಡಿದ್ದೇವೆ. ಹಾಗಾಗಿ ಯಾವುದರಿಂದ ನಾವು ಪಡ್ಕೊಂಡಿದ್ದೇವೆಯೋ ಅದನ್ನು ಅದಕ್ಕೆ ವಿನಿಯೋಗಿಸುವುದರಿಂದ ಅದರ ಸಾರ್ಥಕತೆ ಕಾಣುವುದಕ್ಕೆ ಸಾಧ್ಯ ಎನ್ನುವುದು ನನ್ನ ಅಂಬೋಣ. ಮತ್ತೆ ನಾವು ತಿಳಿದದ್ದು ಏನಿದ್ರು ಹಣವೇ ಶ್ರೇಷ್ಠ, ಅದರಿಂದಲೇ ಎಲ್ಲವೂ. ನಮ್ಮ ಸೇನಾಧಿಪತಿಗಳ ಅಭಿಪ್ರಾಯ भजन सरी सरी सत्य होदे मोर भोरे गो नित्य नूतन विंद पूजा बल मते तानो प्रभु ನೀವು ಭಯರಾಡುತ್ತಿರುವಂತ ಮಾತುಗಳನ್ನು ಕೇಳಿದೆ. ಇಲ್ಲಿ ನಾನು ಬೆಂಬಲಿಸುವುದಾದ್ರೆ ನಿಮ್ಮ ಮಾತನ್ನೇ ಬೆಂಬಲಿಸಬೇಕಾಗ್ತದೆ. ಯಾಕೆ? ಹಣವೇ ಮುಖ್ಯ. ಹಣ ಕಂಡ್ರೆ ಹೆಣವು ಬಾಯಿ ಬಿಡ್ತದೆ ಅಂತ ಒಂದು ನಾನು ನುಡಿ ಇದೆ. ಹಣ ಇಲ್ಲದಿದ್ರೆ ಏನನ್ನು ಗಳಿಸುವುದಕ್ಕೂ ಸಾಧ್ಯವಿಲ್ಲ, ಏನನ್ನು ಸಾಧಿಸುವುದಕ್ಕೂ ಸಾಧ್ಯವಿಲ್ಲ. ಇದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಉದಾಹರಣೆಗೆ ಮಂತ್ರಿಗಳು ಹೇಳಿದ ಹಾಗೆ ಏನು ವಿದ್ಯಾಲಯಕ್ಕೆ ಇಲ್ಲಿ ಕೊರತೆ ಇದೆಯೋ ಇಲ್ಲಪ್ಪ ಅಂತೇಳಿ ನಾವು ವಿಶ್ವವಿದ್ಯಾನಿಲಯವನ್ನೊಂದು ಕಟ್ಟಿಸಿದೆವು ಅಂತಾದ್ರೆ ವಿದ್ಯಾರ್ಥಿಗಳು ಖಂಡಿತವಾಗಿ ಅಲ್ಲಿಗೆ ಬಂದಾರೋ? ಇದ್ದ ವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಕೊರತೆಯಾಗಿದೆ ಎಂದಿದ್ರೆ ಮತ್ತೊಂದು ವಿದ್ಯಾಲಯವನ್ನು ಕಟ್ಟುವಂತಹ ಅಗತ್ಯ ಇಲ್ಲಿ ಖಂಡಿತ ಇಲ್ಲ ಅಂತ ನಾನು ನಂಬೋಣ. ಹಾಗಾದ್ರೆ ನಿನ್ನ ಅಭಿಪ್ರಾಯ? ಮತ್ತೊಂದು ವಿಷಯ ಇದೆ. ಹಣವೇ ಎಲ್ಲವನ್ನೂ ಸಾಧಿಸ್ತದೆ. ನಿಮಗೆ ಸಿಕ್ಕಿದಂತಹ ನಿಧಿಯನ್ನು ಆ ದೇವಿಯ ಸತ್ಕಾರ್ಯಕ್ಕೆ ವಿನಿಯೋಗಿಸುವುದು ಒಳ್ಳೆಯದು. ಮತ್ತೆ ವಾದ ಕೇಳಿತೀರಾ? ನಾನೊಂದು ಮಾತನ್ನು ಹೇಳಬಲ್ಲೆ. ಬಲವೇ ಇಲ್ಲಿ ಮುಖ್ಯ ಅಂತ. ಹಣ ಇದ್ದರೆ ಸಾಲದು. ದೇಹದಲ್ಲಿ ಬಲ ಇದ್ದದ್ದೇ ಹೌದಿದ್ರೆ ಗಳಿಸಿದ ಹಣವನ್ನು ಉಳಿಸಬಹುದು. ಉದಾಹರಣೆಗೆ ಹೇಳುವುದಾದ್ರೆ ಒಂದು ಸಭೆ ಸಮಾರಂಭ ಅಂತ ಇದ್ರೆ ಅಲ್ಲೊಬ್ಬ ಒಂದು ಗಲಾಟೆಗದ್ದಲೆ ಎಬ್ಬಿಸ್ತಾನೆ. ಅವರನ್ನು ಸುಮ್ಮನೆ ಕುಳಿತುಗೊಳಿಸಬೇಕು ಅಂತ ಆದ್ರೆ ರಟ್ಟೆಯಲ್ಲಿ ಬಲ ಬೇಕಾಗ್ತದೆ. ಏಯ್ ಬಾಯಿ ಮುಚ್ಚಿ ಕೂತ್ಕೊಳ್ತೀಯಲ್ಲ, ಏನಾದ್ರೂ ಬೇಕಾ ಅಂತ. ಅಷ್ಟೊತ್ತಿಗೆ ಸುಮ್ಮನೆ ಕೂತ್ಕೊಳ್ತಾನೆ. ಹಾಗೆಯೇ ಎಲ್ಲದಕ್ಕಿಂತಲೂ ಬಲವೇ ಶ್ರೇಷ್ಠ ಅಂತ ಹೇಳಬಲ್ಲೆ ನಾನು. ಪ್ರಭು, ತಾವಿದನ್ನು ಯಾವುದಕ್ಕೆ ವಿನಿಯೋಗಿಸಬೇಕು ಎನ್ನುವುದನ್ನು ತಿಳಿಯದೆ ನಮ್ಮಲ್ಲಿ ಪ್ರಶ್ನಿಸಿದ್ದೇನು ಅಲ್ಲ. ನಮ್ಮ ಅಭಿಪ್ರಾಯ ಸಂಗ್ರಹ ಮಾಡುವುದು ನಿಮ್ಮ ಉದ್ದೇಶ. ಇದು ವಿರೋಧವಲ್ಲ. ನಿಮ್ಮ ಪ್ರತಿವಾದಿಯ ಸ್ಥಾನದಲ್ಲಿ ನಿಂತು ಅದರಿಂದ ಕೀರ್ತಿ ಗಳಿಸುವ ಉದ್ದೇಶವೂ ನಮಗಿಲ್ಲ. ನಮ್ಮ ನಮ್ಮ ಮನಸಂಸ್ಕಾರಕ್ಕೆ ಸರಿಯಾಗಿ ನಾವು ಆಡಬೇಕಾದದ್ದು ಕರ್ತವ್ಯ ತಾನೇ. ಆದುದರಿಂದ ನಾನಿದನ್ನು ತೊಡಗಿದ್ದು. ಮತ್ತೆ ಬಲವೂ ಬೇಕು, ಬಲವಂತನಿಗೆ ಧನವೂ ಬೇಕು. ಬಲವಂತರಾದ ಸೇನಾಪತಿಗಳು ಕೂಡ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡಲಿಲ್ವಾ? ವಿದ್ಯೆಯೂ ಬೇಕು. ಧನವಂತರಾದಂತಹ ನಿಮಗೂ ಬಲ ಮತ್ತು ವಿದ್ಯೆ ಬೇಡ ಅಂತ ಆದ್ರೆ ನಮ್ಮನ್ನು ಇರಿಸಿಕೊಂಡದಕ್ಕೆ ಅರ್ಥ ಇರುವುದಿಲ್ಲ. ಒಬ್ಬನಿಗೆ ಯಾವುದು ಬೇಕು ಎನ್ನುವುದಕ್ಕಿಂತಲೂ ಧನ ಮತ್ತು ಬಲ, ವಿದ್ಯೆ ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದೊಂದು ಪ್ರಧಾನ ವಿಷಯ. ಪ್ರಭು, ನಾನು ಹೇಳುವಂತೆ ವಿದ್ಯೆಯೇ ಶ್ರೇಷ್ಠ. ಯಾಕಂದ್ರೆ ಅದರ ಹಿರಿಮೆಯೇ ಹಾಗೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ರಾಜಸು ಪೂಜ್ಯತೆ ನತು ಧನಂ ವಿದ್ಯಾವಿಹೀನ ಪಶುಹು. ವಿದ್ಯಾವಿಹೀನನಾದಂತಹ ವ್ಯಕ್ತಿಯೊಬ್ಬ ಪಶು ಸಮಾನನಾಗಿರುತ್ತಾನೆ. ವಿದೇಶದಲ್ಲಿ ಹೋದಾಗ ಬಂಧುವಾಗಿರುವುದು ವಿದ್ಯೆ, ಒಲವಿನ ಹೊನಲು ವಿದ್ಯೆ, ಬಾಳೆಂಬ ಕಡಲನ್ನು ದಾಟಲು ಕಟ್ಟಿದ ಸೇತು ವಿದ್ಯೆ, ಸಹನೆಯ ಸೆಲೆ ವಿದ್ಯೆ, ಶಾಂತಿ ವೃಕ್ಷದ ಬೇರು ವಿದ್ಯೆ, ಧರ್ಮಧ್ವಜದ ಆಧಾರ ವಿದ್ಯೆ, ತಿಳುವಿನ ಕೇಂದ್ರ ಸ್ಥಾನ ವಿದ್ಯೆ, ಲೋಭವೆಂಬ ಕಡಲಿಗೆ ಒಡಬಾಗ್ನಿ ವಿದ್ಯೆ, ಶಾಸ್ತ್ರಗಳನ್ನು ತಿಕ್ಕಿ ತೀಡುವ ಒರೆಗಲ್ಲು ವಿದ್ಯೆ, ನರಕದ ಬಾಗಿಲಿಗೆ ಬಿಗಿದ ಭಾನುದೇವ ವಿದ್ಯೆ. ಇದೆಲ್ಲವುದರಲ್ಲೂ ವಿದ್ಯೆಯೇ ಶ್ರೇಷ್ಠವಾದದ್ದು ಎನ್ನುವುದನ್ನು ನಾನು ವಾದಿಸುತ್ತಿರುವುದು ಅಷ್ಟೇ ಅಲ್ಲ. ಕಿಂ ಕಿಂ ನ ಸಾಧಯತಿ ಕಲ್ಪಲತೇವ ವಿದ್ಯಾ ಎನ್ನುವ ವಿದ್ವಾಂಸರ ವಾಕ್ಯ ಎಂದೆಂದೂ ಸುಳ್ಳಾಗುವುದಿಲ್ಲ. ವಿದ್ಯೆಯಿಂದ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಸಾಧಿಸುವುದಕ್ಕೆ ಸಂಪಾದಿಸುವುದಕ್ಕೆ ಸಾಧ್ಯ ಉಂಟು. ಆದ್ರಿಂದ ವಿದ್ಯೆಯೇ ಶ್ರೇಷ್ಠವಾದದ್ದು. ಎಲ್ಲಿಯಾದ್ರೂ ನನ್ನ ಈ ನುಡಿ ಸುಳ್ಳಾಗಿ ಧನವೋ ಬಲವೋ ಶ್ರೇಷ್ಠವಾಯಿತು ಅಂತಾದ್ರೆ ಇಷ್ಟು ತಮ್ಮಲ್ಲಿ ವಾದಿಸಿದ್ದು ತಪ್ಪಾಯಿತು ಅಂತ ಕ್ಷಮಾಯಾಚನೆ ಮಾಡುವುದರೊಂದಿಗೆ ಈ ಸಚಿವ ಪದವಿಯನ್ನು ತ್ಯಜಿಸಿ. ಹೌದಾ? ಹಾಗಾದ್ರೆ ಪ್ರತಿಯಾಗಿ ನನ್ನ ಸರ್ವಗೋಲದ ವಿಶ್ವ ವಂದಿತವಾದುಡಿ ವಿದ್ಯೆ ಪರಮ ಪೀಠವ ನಿಳಿದು ನಿನ್ನಯ ಚರಣ ಕೋಲದ ನೋಗಿ ಕನಕವ ಸುರಿದು ಅಭಿಷೇಕವನ್ನು ವಿರಜವೆನು. ತಾ ಇದ್ದೀಯ. ನಿನ್ನ ಮಾತಿನಂತೆ ವಿದ್ಯೆಯೇ ಶ್ರೇಷ್ಠ ಎನ್ನುವುದು ನನ್ನ ಗಮನಕ್ಕೆ ಬಂತು ಅಂತ ಆದ್ರೆ ಆ ಸಂದರ್ಭಕ್ಕೆ ನಾನು ಅದನ್ನ ಒಪ್ಪಿಕೊಳ್ಳುವುದರ ಜೊತೆಗೆ ನಾನು ಏರಿರುವಂತಹ ಈ ಪರಮಪೀಠವನ್ನ ಇಳಿದು ನಿನಗೆ ಕನಕಾಭಿಷೇಕವನ್ನು ಮಾಡುವುದರ ಜೊತೆಗೆ ನಿನ್ನಲ್ಲಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತೇನೆ. ಹಾಗಿದ್ರೆ ನಮ್ಮಲ್ಲಿ ಒಂದು ವಾದ ನಡೆಯಿತು. ಇದನ್ನು ಜೀವನಾನುಭವದಲ್ಲಿ ನಾವು ಸಾಧಿಸಿ ತೋರಿಸಬೇಕು. ಹೌದು, ಇದೇನು ವಿರೋಧಕ್ಕೆ ಎಡೆಗೊಡಬಾರದಪ್ಪ. ನೋಡೋಣ, ಪ್ರಯತ್ನಿಸೋಣ. ನಿರೀಕ್ಷೆಯಲ್ಲಿ ಸತ್ಯವಾಗಿ ಅವ ನೀನೇನ ನಾನೇ ಅದು ಏಳಿಕ ಸತ್ಯವಾಗಿ ಹೋಯಿತು ನೀನು ತಿಳಿದುಕೊಂಡ ಹಾಗೆ ಜನಸಾಮಾನ್ಯರು ನಾವಲ್ಲವೇ ಅಲ್ಲ ಕೇಳಿರಬಹುದು ತಂಜಾವೂರು ಅಲ್ಲಿ ಅರಸ ರಾಜೇಂದ್ರ ಚೋಳ ಕೇಳಿದ್ದೀಯಾ ಅವನ ಮಕ್ಕಳು ನಾವು ಮಕ್ಕಳು ಹೆಸರು ಸುಜಯ ವಿಜಯ ಎಂದು ಬಂದ ಉದ್ದೇಶ ಯಾವುದು ಇಲ್ಲಿ ಮಹತ್ತರವಾದಂತ ನಿಧಿಯೊಂದು ಸಿಕ್ಕಿದೆ ಎಂಬ ವಿಷಯವನ್ನು ಕೇಳಿದ ನಮ್ಮ ತಂದೆಯವರು ನಮಗೆ ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿದರು ಅದನ್ನು ತರಲು ಅವಸರವಾಗಿ ನಿನ್ನಲ್ಲಿ ಉಂಟು ಅಂತ ಕೇಳ್ತೇವೆ ಆ ರಕ್ಷಣಾ ಹೊಣೆಗಾರಿಕೆ ನೀನು ಉಂಟು ನೀನೇನು ಮಾಡ್ತೀಯಾ प्रतिष्ठित व्यक्ति नमें गुंटू मर्याद निधियों ओप्तिया कई बेड़ भुजा बल गल स्वल्प दिन नम सेरी आम ಯೋಚಿಸಿದರೆ ಅಪಾಯ ಉಂಟು ಈಗಾಗಲೇ ಸೆರೆಯಲ್ಲಿರುವಂತಹ ಮಕ್ಕಳನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ನಾನು ಬಂದ ವರ್ತಮಾನವರಿಗೆ ಗೊತ್ತಾದರೆ ಇವನನ್ನು ಗೆಲ್ಲುವುದು ಕಷ್ಟ ಎಂದು ತಿಳಿದು ಮಕ್ಕಳನ್ನ ಕೊಂದು ಮುಗಿಸಿದರೆ ಆದ್ದರಿಂದ ನಾವು ಯಾವಾಗಲೂ ಯೋಚಿಸಿ ನಾವು ಕಾರಣ ಮುಂದಿಡಬೇಕಾಗುತ್ತದೆ ಅದಕ್ಕೆ ತಕ್ಕ ಜನ ನಮ್ಮಲ್ಲಿದ್ದಾರೆ ಅವರನ್ನು ಉಪಯೋಗಿಸಿಕೊಳ್ಳುತ್ತೇನೆ ಯಾವಾಗ ನಮ್ಮ ಕರ್ನಾಟಕ ನಮ್ಮನ್ನ ಗೆಲ್ಲಬಲ್ಲ ಕರ್ನಾಟಕ ಬಂದ ದಮನಕನಿಂದ ಕರ್ನಾಟಕ ದಮನಕ ನೆನ್ನುವ ತೋರ್ತರು ಹರುಷದೊಳೆ ತರುಣ್ ರಬ ನಡೆಗೆ ಕರ್ನಾಟಕ ದಮನಕ ಎನ್ನುವ ತೋರ್ತರು ಹರುಷದೊಳೆ ತರುಣ್ ರಬ ನಡೆಗೆ ಚರಣಕ್ಕೆ ವಂದಿಸಿ ವಿನಯದ ಕೇಳಿದರು ಕರೆಸಿದ ಕಾರಣದ ಬಗೆಗೆ ಪೂರೈಸಿ ಸತ್ಯಾಗ್ರಹವನ್ನು ಸೇರಿ ಒಂದಿಷ್ಟಿಷ್ಟು ತಂಗಳು ಕೂಳು ತಿಂದು ಇನ್ನೇನು ಕಣ್ಣಿಗೆ ಅಹಂಕಾರ ಹತ್ತುವಂತಹ ಸಂದರ್ಭದಲ್ಲಿ ನಿಮ್ಮ ಸುದೀರ್ಘವಾದಂತ ಕರೆಯನ್ನು ಕೇಳಿ ಓಡೋಡಿ ಬಂದಿದ್ದೇವೆ ಕಳಿಸಿದ ಕಾರಣವಾದೇನು ಉಸುಳಿ ಉಸುಳಿ ಅಲ್ಲ ಉಸುರಿ ಹೊರೆಯಲಿನ್ನೇನು ನಾನು ಅರ್ಪಕರು ಸೆರೆಯೊಳಿಯ ಪರಿಗಳನ್ನು ಪರಿಗಳರಿಯದ ತೆರದಲ್ಲಿ ಸರಿ ಬಿಡಿಸಿ ತರುವ ಪರಿಗಳ ಪೇಳಿರಿ ಈ ನಮ್ಮ ನಾಡಿನಲ್ಲಿ ಕೇವಲ ನಿಮ್ಮನ್ನು ಎಕ್ಕಸ್ಥಿತ ವ್ಯಕ್ತಿಗಳ ಹಾಗೆ ನಾನು ಕಾಣಲಿಲ್ಲ. ಹೌದಾ? ಯಾಕಂದ್ರೆ ನಾವು ನಿಲ್ಲುವವರು ಅಲ್ಲ, ಅಲ್ವೇ ಅಲ್ಲ. ಚತುರಮತಿಗಳು ನೀವೆನ್ನುವ ಕಾರಣಕ್ಕಾಗಿ ರಾಜಕೀಯ ವಲಯದಲ್ಲಿ ನಿಮ್ಮನ್ನು ನಾನು ಸೇರಿಸಿಕೊಂಡು ನಿಮ್ಮನ್ನು ಬಹಳ ಹತ್ತಿರದಲ್ಲಿ ಇಟ್ಟುಕೊಂಡಿದ್ದೇನೆ ನಾನು. ಯಥಾರ್ಥವಾಗಿ ನಾನು ಹೇಳಬೇಕು, ನಮ್ಮಲ್ಲಿ ಅಷ್ಟ ಪ್ರಧಾನರಿದ್ದಾರೆ, ಅವರು ನಿಮ್ಮ ಮುಂದೆ ಏನೂ ಅಲ್ಲ ಅಂತ ತಿಳ್ಕೊಂಡವ ನಾನು. ಇಡೀ ನಮ್ಮ ತಂಜಾವೂರು ನಿಂತದ್ದೇನಾದ್ರು ಇದ್ರೆ ನಿಮ್ಮಿಬ್ಬರ ತಲೆಯ ಮೇಲೆ ನೀವು ಅದನ್ನು ಒಪ್ಕೊಳ್ಬೇಕ್ರಿ. ಅಂದ್ರೆ ನಾನು ಪಂಚಾಂಗ ಇವಾಗ ಗೋಡೆ ಮಾಡ ಅಲ್ಲ, ಇಬ್ರು ಅಂತದ್ದೇ ಪಂಚಾಂಗ ಗೋಡೆ ಅಲ್ಲ. ಅದರ ಅರ್ಥ ಹಾಗಲ್ಲ. ನೀವಿಬ್ಬರು ಅಂತ ಹೇಳಿದ್ರೆ ಏನಕ್ಕೇನು ಮಾಡಬಲ್ಲ ಯೋಗ್ಯತೆ ನಿಮಗುಂಟು. ಇಂದೊಂದು ರಾಜಕೀಯ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೇನೆ ನಾನೀಗ. ಏನು ಸಮಸ್ಯೆ? ಅದರಿಂದ ಹೊರಗೆ ಬರುವ ಸಮಸ್ಯೆ ಬಗೆಹರಿಸುವವರು ಯಾರಿದ್ದಾರೆ ಎಂಬುದಾಗಿ. ಅದಕ್ಕೆ ನೀವೇ ಯೋಗ್ಯರು. ಅಂದ್ರೆ ನನ್ನ ಮಕ್ಕಳಿಬ್ಬರು ಸುಜಯ ವಿಜಯ ಈಗಾಗಲೇ ಅವಂತಿಯವರೆಗೂ ಹೋಗಿ ಅಲ್ಲಿ ಸಿಕ್ಕಿರುವಂತಹ ನಿಧಿಯನ್ನು ತರಬೇಕೆಂಬುದಾಗಿ ಹೋದವರು ಭುಜಬಲದ ಜೊತೆಯಲ್ಲಿ ಸೆರೆಯಾಳಾಗಿದ್ದಾರೆ ಅಂತ ಕೇಳಿದ್ದೇನೆ ನಾನು. ಇಷ್ಟನ್ನು ಕೇಳಿದಂತ ನಾನು ತಡ ಮಾಡಲಿಲ್ಲ. ಎಡೆಯನ್ನು ತುಳಿದ ಹಾವಿನೋಪಾದಿಯಲ್ಲಿ ಬುಸುಗುಟ್ಟುತ್ತ ಹೊರಟು ನಿಂತವರು. ಒಂದು ಹೆಜ್ಜೆ ಮುಂದೆ ಕಿತ್ತಿಟ್ಟವರು. ಹೌದು. ಮತ್ತೆ ಹಿಂದಿಟ್ಟದ್ದೇ ಯಾಕೆ? ಹಿಂದಿಡೋದಕ್ಕೆ ಕಾರಣ ಒಂದುಂಟು. ಏನು? ನನ್ನ ವಿವೇಕ ನನ್ನನ್ನು ಎಚ್ಚರಿಸಿತು. ಏನನ್ನು? ಬೇಡ, ಮುಂದುವರಿಯಬೇಡ. ಹೋಗುವ ಉದ್ದೇಶ ಏನು? ಮಕ್ಕಳನ್ನು ಬೆಳೆಸಲಿಕ್ಕೆ. ಈ ವಿಚಾರ ಗೊತ್ತಾದಾಗ ಗೆಲುವು ಕಷ್ಟ ಎಂದು ತಿಳಿದು ವಿರೋಧಿಗಳು ಮಕ್ಕಳನ್ನೇ ಕೊಂದ್ರೆ ಎನ್ನುವ ಕಾರಣಕ್ಕಾಗಿ ಅಡಿಯನ್ನು ನಾನು ಹಿಂದಿಟ್ಟದ್ದೇ ಬಿಟ್ರೆ ಮತ್ತೆ ಹೆದರಿ ಹಿಂದಿಟ್ಟದಲ್ಲವೇ ಅಲ್ಲ. ಅದಕ್ಕೆ ಈಗ ನಮ್ಮಿಂದ ಏನಾಗಬೇಕು? ಈಗ ನೀವಿಬ್ಬರು ಆ ಕಾರ್ಯವನ್ನು ಮಾಡಬೇಕು. ಅರಿಗಳರಿಯದ ತೆರದಿ ಅಲ್ಲಿವರೆಗಾಗಿ ಹೋಗಿ ನಿಮ್ಮ ಬುದ್ಧಿವಂತಿಕೆಯನ್ನು ವೆಚ್ಚ ಮಾಡಿ ನನ್ನ ಮಕ್ಕಳಿಬ್ಬರನ್ನು ಬಿಡಿಸಿ ತರಬೇಕು. ಸ್ವಲ್ಪ ವಿಚಾರ ಮಾಡಲಿಕ್ಕೆ ಅವಕಾಶ ಬೇಕು. ಸರಸರ ಯೋಜನೆ ಗೈಯುತ್ತಲಿರರು ಪರಿಪರಿಯೊಳು ನಲಿದಾಡಿದರು. ಸರಸರ ಯೋಜನೆ ಗೈದು ಸರಸರ ಯೋಚನೆ ಗೈದು ಸರಸರ ಯೋಚನೆ ಗೈದು ಸರಸರ ಯೋಚನೆ ಗೈದು ಸರಸರ ಯೋಚನೆ ಗೈಯುತ ಯೋಚನೆ ಗೈದು ಸರಸರ ಯೋಚನೆ ಗೈದು ಯೋಚನೆ ಗೈದು ಯೋಚನೆ ಗೈದು ಸರಸರ ಯೋಚನೆ ಸರ ಸರ ಯೋಚನೆ ಸರಸರ ಯೋಚನೆ ಗೈಯುತ್ತಲಿರು ಸರಸರ ಯೋಚನೆ ಗೈಯುತ್ತಲಿರು ಸರಸರ ಯೋಚನೆ ಗೈಯುತ್ತಲಿರು ಸರಿ ಸರಿಯನ್ನು ತಲುಪೋ ಇದು ಸರಿ. ಮತ್ ನೀವು ಹಾಳಾಗ್ಲಿಕ್ಕೆ ಮತ್ತೆ ಬೇರೆ ದಾರಿಯೇ ಬೇಡ. ನಾವು ಕೊಟ್ಟ ಸಂಬಳವನ್ನೆಲ್ಲ ಇದಕ್ಕೆ ನೀವು ವಿನಿಯೋಗಿಸ್ತೀರ ನಮ್ಗೆ ಈಗ ಗೊತ್ತಾಯ್ತು. ಅದಲ್ಲದೆ ನೀವು ಮಾಡಿದ ದುರಭ್ಯಾಸ ಎಂತದ್ದೇನೆ? ನೀವು ತಪ್ಪು ತಿಳ್ಕೊಳ್ಬಾರ್ದು ಒಡೆಯ. ನೀವು ನಮ್ಮನ್ನು ತಂತ್ರಗಾರಿಕೆಯಲ್ಲಿ ಎತ್ತಿದ ಕೈ ಎನ್ನುವುದಾಗಿ ಗುರುತಿಸಿದ್ದೀರಿ. ತಂತ್ರಗಾರಿಕೆ ಅಂದ್ರೆ ನಾವೇನ್ ಮಾಡ್ತೇವೆ ಹೇಳುವುದು ಇನ್ನೊಬ್ಬರಿಗೆ ಅರ್ಥ ಆಗ್ತದಂತ ತಂತ್ರಗಾರಿಕೆ ಅಂತ ಆಗುವುದಿಲ್ಲ. ನೋಡುವವರಿಗೆ ಅಪಾರ್ಥ ಆಗಿರ್ಲೇಬೇಕಿದ್ರೆ ನಮ್ಮದೇ ಆದ ಯಥಾರ್ಥ ಬೇರೆ ಉಂಟು. ಯಥಾರ್ಥ ಏನದು ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಇಳಿಯುವಾಗ ಯಾರನ್ನು ತೆಗೆದು ಸೇರಿಸಬೇಕು, ಯಾರನ್ನು ತೆಗೆದು ಬಿಸಾಡಬೇಕು, ಜೂಜಲ್ಲ. ಹಾಗಾದ್ರೆ ಯಾರನ್ನು ಸೇರಿಸ್ಕೊಂಡ್ರೆ ನಮ್ಗೆ ಲಾಭ ಅಂತ ನಮ್ಮೊಳಗೆ ಲೆಕ್ಕ ಮಾಡ್ಕೊಂಡಿದ್ದು. ಹೆದರ್ಬೇಕಾದ ಹೇಳ ವಿಷಯ ಇದೆ, ಬೇರೆ ಏನಲ್ಲ. ಪರಮವೋ ಪರದೋಷವೋ ತನೋ ಪರಮೋ ಪರದೋಷವೋ ತನೋ ಬರದೊಳಗೆ ಹೋಗುತ್ತೀಯನು ಸೇ ಅಧ್ಯಕ್ಷಾಯ ಸಂತೋಷದಿಂದಾಗಿ ನಿಮ್ಮ ಬೆನ್ನ ಚಪ್ಪರಿಸಿದ್ದು ನಾನು ಬಳಿರ ಶಹಬ್ಬಾಸ್ ಎಂಬುದಾಗಿ. ನಿಮಗೇನೋ ಸಂತೋಷ ಆಯಿತು, ಆದ್ರೆ ಇಲ್ಲಿ ನಮ್ಮ ಕುಟುಂಬದವರು ಯಾರಾದರೂ ಇರ್ತಿದ್ರೆ ನಮಗೀಗಾಗಲೇ ಸಂತಾಪ ಸೂಚನೆ ಆಗ್ತಿತ್ತು. ಇಷ್ಟು ಬೇಗ ನಿನಗದಾಗೋದು ಬೇಡ. ನನ್ನನ್ನು ನೋಡಿ ಬಳಿರಿ ಅಂದ್ರಿ ನೀವು, ಅವನನ್ನು ನೋಡಿ ಅಬ್ಬಾಸ್ ಅಂದ್ರಲ್ಲ, ಅದೇ ಯಾಕೆ? ಅದಲ್ವೇ ಅಲ್ಲ, ಯಾರ ಸಂಬಂಧಿಕನೂ ಅಲ್ಲ. ಸಂತೋಷಲ್ಲಿ ಶಾಪ್ ಇಟ್ಟು ಖಾಲಿ ಅಬ್ಬಾಸ್ ಅಂತ ಅಬ್ಬಾಸ್ ಅಂತ ಹೇಳಿದ್ದೆ ನಾನು. ಯಾಕೆಂದ್ರೆ ಈ ವಿಚಾರದ ತಲೆಗೆ ಹೊಳೆದಿಲ್ಲ. ನೀವು ಸೂಕ್ತವಾದಂತಹ ಸಲಹೆಯನ್ನು ನೀವು ಕೊಟ್ಟಿದ್ದೀರಂತ ಆಯ್ತು. ಹಾಗಾದ್ರೆ ನೀವು ಹೇಳಿದ ಹಾಗೆ ಈ ಕಾರ್ಯದಲ್ಲಿ ಮುಂದಾಗಿ ಅರಿಯದ ತೆರದಿ ಮಕ್ಕಳನ್ನು ಬಿಡಿಸಿಕೊಂಡು ಬರಬೇಕು. ಒಂದು ಪರವಾನಿಗೆಯನ್ನು ಕೊಡಬೇಕು, ಎಲ್ಲೂ ಹೋಗಿ ಏನನ್ನು ಮಾಡುವಂತ ಅಧಿಕಾರವನ್ನು ಕೊಡಬೇಕು. ಈ ವಿಭಾಗದಲ್ಲಿ ನಿಮಗೆ ಮುಕ್ತತ್ವರ ಹೋಗಿ ಬನ್ನಿ. ನಾವು ವಿಚಾರ ಮಾಡಬೇಕ, ಸತ್ಯ ಬೇರೆ ಉಂಟು. ಇವತ್ತು ಬೆನ್ನು ತಟ್ತಾರೆ, ನಾಳೆ ನಾವು ಸತ್ರು ಒಂದು ಸುದ್ದಿ ಕೇಳಿ ಪಾಪ ಅವ್ರು ನೀ ಹೇಳಿದಾಗ ಸಂತಾಪ ಸೂಚಿಸ್ತಾರೆ. ಆದ್ರೆ ಹೋಗುದು ವೈರಿ ರಾಜ್ಯ. ನಾವಲ್ಲಿ ಯಾವ್ದೇ ಕಾರಣಕ್ಕೂ ಬುದ್ಧಿವಂತರಂತೆ ಕಾಣಿಸ್ಕೊಳ್ಬಾರ್ದು, ಹೆಡ್ರಂತೆ ಇರಬೇಕು. ಬುದ್ಧಿವಂತರಂತೆ ನಾವು ಕಾಣಿಸ್ಕೊಂಡಿವು ಅಂತ ಆದ್ರೆ ನಮ್ಮ ಶೋಧನೆಗೆ ಅಲ್ಲಿ ಅವ್ರು ಹೊರಡ್ತಾರೆ. ಸಿಕ್ಕಿ ಬಿದ್ರೆ ನಮ್ಮ ಪರಿಸ್ಥಿತಿ ಮುಕ್ತಾಯ ಅಲ್ಲಿಗೆ. ಆದ್ರಿಂದ ಹೆಡ್ರಂತೆ ಇದ್ರೆ ಯಾವ ಲಕ್ಷ್ಯವೂ ಯಾರಿಗೂ ಇರುವುದಿಲ್ಲ. ಅದೇ ಸಂದರ್ಭದಲ್ಲಿ ಕೆಲಸ ಸಾಧಿಸ್ಕೊಂಡು ಬರಬೇಕು. ಆ ಮೊದಲು ಇಲ್ಲಿಗೆ ಹೋಗ್ಬರ್ಬೇಕಲ್ಲ. ಈ ಮಾತನ್ನು ನೀನು ಕಟ್ಟೆಚ್ಚರವಾಗಿ ಪಾಲಿಸಬೇಕು. ಅಲ್ಲಿ ಹೋಗಿ ಏನಾದ್ರೂ ನಿನ್ನ ವಾಚಾಳಿತನವನ್ನು ಪ್ರಾರಂಭ ಮಾಡಿದ್ರೆ ಮತ್ತೆ ನನಗೂ ಗಂಡಾಂತರ ಆದೀತು. ನಾಲ್ಕು ಹಾಕಿದ್ದೇನೆ, ಅದು ನಾನೇ ಪಾಲಿಸುದು ಬಿಟ್ರೆ ನೀನ್ ಯಾವತ್ತೂ ಪಾಲಿಸುವುದಿಲ್ಲ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಲ್ಸ್ಲಿಕ್ಕೆ ಗೊತ್ತಿಲ್ಲ ನಿನಗೆ. ಒಳ್ಳೆ ಮಳೆಗಾಲದ ಸೂಚನೆ ಕಪ್ಪೆ ಒಟ್ಕೊಟ್ಟೆ ಕೊಡ್ತೀವಿ, ಬಂದಾಗ ಬರ್ತೀಯ. ಮಾತು ಹೆಚ್ಚಾಡಿದ್ ನೀನೆ, ತಡಬೇಡ. ಹೋಗು ಕ್ರಮ ಇಲ್ವಾ? ಎನ್ನುವುದಕ್ಕೆ ನನ್ನ ಜೀವನವೇ ಹೊತ್ತು ಸಾಕ್ಷಿಯಾಗಿದೆ. ವಸಂತ ವಲ್ಲರಿ ನಾಮಾಂಕಿತಳ ಅಂತ ನಾನು ರಾಜೇಂದ್ರ ಚೋಳರ ಆಸ್ಥಾನದಲ್ಲಿ ಪ್ರಧಾನ ನರ್ತಕಿ ಎಂದಿರಿಸಿದೆ. ಎಂದಿನಂತೆ ನಾಟ್ಯವನ್ನು ಮುಗಿಸಿದಂತ ನಾನು ವಿಶ್ರಾಂತಿ ಪಡೆಯುವುದಕ್ಕಾಗಿ ನನ್ನ ಭವನಕ್ಕೆ ಬಂದು ನೋಡಿದ್ದೇನೆ. ಮೊದಲು ವಿಶ್ರಾಂತಿ ಬೇಕು. ಬನ್ನಿ ಬನ್ನಿ. ಬಾಗಿಲು ಹಾಕಿದ್ದ ಹೌದು, ಅಗಳಿ ಹಾಕ್ಲಿಲ್ಲ, ದೂಡ್ಕೊಂಡು ಬನ್ನಿ. ಯಾರು ಅಂತ ಭಾವಿಸಿದ್ದು ಕರ್ನಾಟಕ ತಮಣಕರು. ನಿಂದ ಎಂತದ್ದೇ ಕರು ಕಟ್ಟು ದನ ಕಟ್ಟು. ಒಂದ್ ದಿವಸ ಇವಳು ಎಮ್ಮೆ ಕಟ್ಲಿಕ್ಕೆ ಹೋಗ್ಲಿಲ್ಲ. ಏನ್ ನಿಮ್ ಕಿವಿಯ ದೂರ ಆಯ್ತಾ? ನೀನ್ ಹೇಳಿದ್ದೆ ಅಂತದ್ದು ಕರ್ನಾಟಕದ ಮನಕ. ನಿಮ್ಮ ಹೆಸರು ಹೇಳಿದ್ದು ಏನು ಒಂದು ಉಸರು ತಕ್ಕೊಳ್ಳೋದ್ರೊಳಗೆ ಎಂತ ಹೇಳಿದೆ ಅಂತ ಗೊತ್ತಿಲ್ಲ ಹೋಗ್ಲಿ ಬೇಡ ಕರ್ನಾಟಕದ ಮನಕರೇ ನೋಡಿ ನೀವು ಒಳಗಡೆ ಬರಬೇಕು ಅಂತ ಆದ್ರೆ ಬರಬಹುದು ಅಂತ ಕೇಳಿ ಬರಬೇಕಾ ನಾನು ಅಂತಲ್ಲ ನಿಮ್ಮ ಮನೆ ಯಾರು ಬರುತ್ತಿದ್ರು ಕೇಳಿಯೇ ಬರುವುದು ಒಳ್ಳೇದು ಯಾಕೆ ಯಾಕೆಂದ್ರೆ ಈ ಹೆಮ್ಮಕ್ಕಳು ಇದು ಕೋಣೆಗೆ ಹೋಗಬೇಕಿದ್ರೆ ಗಂಡ ಮಕ್ಕಳು ಜಾಗೃತೆ ಮಾಡುವುದೇ ಯಾಕೋ ಇಲ್ಲ ಅಂತ ನಾವು ಹೋದಷ್ಟು ಹೊತ್ತಿಗೆ ಅವರು ಯಾವ ರೂಪದಲ್ಲಿ ಇರ್ತಾರೆ ಅಂತ ಯಾರಿಗೆ ಗೊತ್ತು ಆದ್ರಿಂದ ಹೋಗುವ ಬಾಗಿಲು ತಟ್ಟುಕೊಳ್ಳೋದು ಒಳ್ಳೇದು ಅವನ ಅನುಭವ ಕೇಳು ಇನ್ನು ಈಗ ಸ್ವಂತ ಹೆಂಡತಿ ಇದ್ದ ಕೋಣೆಗೆ ಗಂಡ ಹೋಗುದಿದ್ರು ಕ್ರಮ ಉಂಟಂತೆ ಬಾಗಿಲು ಬಿಡುದು ಹೌದೇನೆ ನಾ ಬರಬಹುದಾ ಬನ್ನಿ ನಾನು ತಯಾರಿದ್ದೇನೆ ಅಂದ ಮೇಲೆ ಒಳಗೆ ಹೋಗ್ಬೇಕವ ಹಾಗೆ ನಿಮ್ಮ ದೂರಾಲೋಚನೆಯನ್ನ ಮೆಚ್ಚಲೇಬೇಕು ಆಗ್ಲಂತೆ ನಿಂತು ಮಾತಾಡಬಾರ್ದು ಕುಳಿತುಕೊಳ್ಳಿ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನಾದೀತು ಹೇಳಿ ನಾವು ಏನಿದ್ರು ಬರುವಾಗಲೇ ಕುಡ್ಕೊಂಡು ಬಂದಿರ್ತೇವೆ ಅವನೊಂದು ಅಭ್ಯಾಸ ಹಾಗೆ ನನಗೆ ಹೋದಲ್ಲೆಲ್ಲ ಕುಡಿಲಿಕ್ಕೆ ಬೇಕು ಅಂತ ಇಲ್ಲ ಅವ್ನು ಮೊದಲೇ ಜಾಗ್ರತೆ ಮಾಡಿ ಕುಡ್ಕೊಂಡೇ ಬರುವಾಗ ಸಿಕ್ಕಿದನ್ನು ಕುಡಿತಾನೆ ಕುಡಿಯುವುದಕ್ಕೆ ಬೇಡ ತಿನ್ನುವುದಕ್ಕೆ ಏನಿದ್ರು ನಾವು ಕುಡಿಯುವಾಗಲೇ ತಿನ್ನುವುದು ಮತ್ತೆ ತಿಂದ್ರೆ ನಮಗೆ ವಾಕರಿಕೆ ಬರ್ತದೆ ಹೌದಾ ಬನ್ನಿ ಕುಳಿತುಕೊಂಡು ಮಾತಾಡೋಣ ಗೊತ್ತಿಲ್ಲ ನಿನ್ನಲ್ಲೊಂದು ಮಾತು ಕೇಳಬೇಕು ಅಂತ ಬಂದದ್ದು ಏನದು ಅರವಿಂದೋ ನನಗೆ करटक अरोही दंड पन सके दमनक अरोही दंड पन सके परी परी उलगो सतियनु पगलुत परी विडी धैरु धरणी बननिगे येन चंदवे नीनु ಚಂದ ಹೌದೇ ಏನ್ ನನ್ನನ್ನು ಪ್ರಥಮ ನೋಡುವುದು ನೀವು ಇಲ್ಲಪ್ಪ ದಿವಸ ಹೋದವು ಚಂದ ಆಗ್ತಿದ್ಯಪ್ಪ ಎಂತ ಕಥೆ ಗೊತ್ತಾಗಿದೆ ಚಂದ ಗೋಂಪ್ರಿಯ ಇವಳು ಸ್ವಲ್ಪ ಸುಮ್ಮನೆ ಇರ್ತೀರಾ ಈ ಚಂದ ಎನ್ನುವುದು ಕಾಣುವವರ ಕಣ್ಣಿನಲ್ಲಿ ಇರ್ತದೆ ಹೊರತು ವ್ಯಕ್ತಿಯಲ್ಲಿ ಎಲ್ಲ ವಸ್ತುವಿನಲ್ಲಿ ಹಾಗಿದ್ದಾಳ ಲಾವಣ್ಯಕ್ಕೆ ಶೇರಿಂದ ಕೂಡಿದೆ ಎಲ್ಲ ಸುಂದರಿಯೇ ನಿನ್ನ ಸೌಂದರ್ಯವು ಅನೂನವಾದುದು ಇವಳು ಅಂಗ ಊನವಾದುದು ಮಳೆಗೆ ಅನೂನವಾದುದು ನೀನೇನು ಅಸಾಮಾನ್ಯಳೋ ನೀನೇನು ಸಿದ್ಧಾಂಗನೆಯೋ ಆಬದಿಂದ ಬಂದವಳು ನೀನೇನು ಸಿದ್ಧಿರಾಂಗನೆ ಅಂತಾನೆ ನೋಡ ಅಲ್ಲ ಸಿದ್ಧಾಂಗನೆಯೋ ಅಲ್ಲ ಅಕ್ಷರೋವನಿತೆಯೋ ಓಹೋ ಮುದ್ದಿನ ಮುಗುದೆಯೇ ಓಹೋ ಮುದ್ದಿನ ಮುದುಕಿಯೇ ಮುದುಕಿನಿಂದ ಅಜ್ಜಿ ಮುದ್ದಿನ ಮುಗುದೆಯೇ ಸೃಷ್ಟಿಕರ್ತನ ಚಾತುರ್ಯವನ್ನು ಕುರಿತು ವಿಸ್ಮಯಗೊಳ್ಳುವಂತೆ ಮಾಡುವಂತ ನಿನ್ನನ್ನು ಪೆಟ್ಟ ನಿನ್ನ ಅಮ್ಮನ ಹೊಟ್ಟೆ ಹೊಟ್ಟೆಯೇ ಅಲ್ಲ ಮತ್ತೇನು ಬತ್ತಿಲ್ ಮಣಿ ಅಂಡಿಯ ನೀನು ಅಂಡೆ ನಮ್ಗೆ ರಾಜ ಸಿಕ್ಕಿದ್ದು ಅಂಡೆ ಅಲ್ವಾ ಮಂಡಿ ಖರ್ಚು ಮಾಡು ಪುಣ್ಯ ಗರ್ಭೆ ಸುಗರ್ಭೆ ಅಂತ ನಿಜವಾಗಿಯೂ ನಿನಗೆ ಜನ್ಮ ಕೊಟ್ಟ ನಿನ್ನ ಅಪ್ಪ ಇರುವುದೇ ಹೌದಾಗಿದ್ರೆ ಅಪ್ಪನೇ ಅಲ್ಲ ಮತ್ತೆ ಯಾರು ಬ್ರಹ್ಮ ರಾಕ್ಷಸನ ಅದು ಹೌದಾದ್ರು ಆಗಲ್ಲ ಪುಣ್ಯಾತ್ಮನ ವೀರ್ಯ ಸಂಭೂತೆ ರೇತ ಸಂಭೂತೆ ಅಂತ ಹೇಳಿದ್ದು ಹೌದೌದು ನಿಜವಾಗಿ ನಿನ್ನನ್ನು ಕಂಡಾಗ ಪ್ರತಿಯೊಬ್ಬರು ಹೊಗಳೇಬೇಕು ಅಷ್ಟು ಸೌಂದರ್ಯ ಉಂಟು ಅಲ್ಲ ನಮಗೆ ಸಂತೋಷ ಉಂಟೆ ನಮ್ಮ ಕೂಟದಲ್ಲಿ ಒಂದು ಇಂಥದ್ದೊಂದು ಉಂಟು ಅಂದ್ರೆ ಎಷ್ಟು ಸಂತೋಷ ಆದ್ರೆ ನಿಮ್ಮ ಈ ಹೊಗಳಿಕೆ ನುಡಿಯನ್ನು ಕೇಳಿ ನನ್ನ ದೇವರಾಣಿಗೂ ಸಂತೋಷ ಆಗ್ಲಿಲ್ಲ ಬದಲಾಗಿ ಯೋಚಿಸುವ ಹಾಗಾಯಿತು ಇಷ್ಟು ದಿವಸ ಆಯ್ತು ಎಷ್ಟೋ ವರ್ಷ ಆಯ್ತು ನಿಮ್ಮ ಒಡನಾಟ ಮಾಡಿ ಇಲ್ಲಿಯ ತನಕ ಜೀವನದಲ್ಲಿ ನೀವು ಯಾರನ್ನಾದ್ರೂ ಹೊಗಳಿದ್ದುಂಟ ಯಾವತ್ತಾದ್ರೂ ನಮ್ಮ ಹಣೆ ಬರಕ್ ಒಬ್ರು ಸಿಗ್ಲಿಲ್ವೇ ಅಂತ ಅವನಂತೂ ಇಲ್ವೇ ಇಲ್ಲ ನಾನಾದ್ರೂ ಅಪರೂಪಕ್ಕೊಮ್ಮೆ ಕೆಲಸ ಆಗ್ಬೇಕು ಅಂದ್ರೂ ಹೊಗಳ್ತಾವ ಹಾಗಾದ್ರೆ ಕೆಲಸ ಇಂದಾಗ ನೆನಪಾಯ್ತು ಇವತ್ತು ನನ್ನನ್ನ ಯಾವತ್ತು ಹೊಗಳದಿರುವಂತ ನೀವು ಹೊಗಳ್ತೀರಿ ಅಂತಾದ್ರಿ ಏನೋ ಕೆಲಸ ಆಗ್ಬೇಕಾ ಹೇಗೆ ಸತ್ಯ ವಿಷಯ ಹೌದು ಆದ್ರೆ ನಮಗೆ ಬಂದ ಸಮಸ್ಯೆ ಅಲ್ಲ ಮಹಾರಾಜರಿಗೆ ರಾಜ್ಯಕ್ಕೆ ಗಂಡಾಂತರ ಬಂದಿದೆ ಯಾಕೆ ಅಂದ್ರೆ ನಿನ್ನಿಂದ ಉಪಕಾರ ಆಗ್ಬೇಕು ಅದು ಏನು ಅಂತ ನಾವು ಹೇಳುವುದಿಲ್ಲ ನೀ ತಿಳ್ಕೊಳ್ಬೇಕು ಅಯ್ಯೋ ಹೇಳದೆ ಇದ್ರ ವಿಷಯ ತಿಳಿಯುವುದಾದ್ರೂ ಹೇಗೆ ತಿಳ್ಕೊ ಎಲ್ಲರೂ ಕೇಳುವಾಗ ಹೇಳಲಿಕ್ಕಿಲ್ಲ ತಿಳ್ಕೊಳ್ಬೇಕು ಅಂದ್ರೆ ಗುಟ್ನಲ್ಲಿ ಹೇಳ್ತಾನೆ ಹೋಗೋಣ